नमस्कार इनसाइड स्टोरी स्वागत नानु नविता जैन न्याय देगुल आवरणदल्ले भगवान मुखक्के मसे रामन अवहेलनक्के वकीलेय प्रतिकार न्यायवादिगळ नडुवेये शुरुवायितु गोद्दाट इदु भगवान गे मसिय इनसाइड स्टोरी ವಿಚಾರವಾದಿಗಳಿದ್ದಾರೆ ಹಾಗೇನೇ ಮೀರಾ ಕೂಡ ನಮ್ಮ ಜೊತೆ ಇವತ್ತು ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಹಾಗಾದ್ರೆ ಏನಾಯ್ತು ಅನ್ನೋದರ ಸಂಪೂರ್ಣ ಇನ್ಸೈಡ್ ಸ್ಟೋರಿಯನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಯಾವ ರೀತಿಯಾಗಿ ಈ ಘಟನೆ ನಡೆಯಿತು ಯಾಕ್ ನಡೆಯಿತು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಕೊಡುವಂತ ಪ್ರಯತ್ನ ಇವತ್ತಿನ ಇನ್ಸೈಡ್ ಸ್ಟೋರಿಯಲ್ಲಿ ಹಿರಿಯ ಸಾಹಿತಿ ಭಗವಾನ್ ಮುಖಕ್ಕೆ ಮಸಿ ಬಳಿಯಲಾಗಿದ್ದು ಕೋರ್ಟ್ ನಿಂದ ಹೊರಬರುವಾಗ ವಕೀಲೆ ಈ ಒಂದು ಕೃತ್ಯವನ್ನ ನಡೆಸಿದ್ದಾರೆ ಹಿಂದೂ ಧರ್ಮವನ್ನ ಹೀಯಾಳಿಸ್ತೀಯ ಅಂತ ಹೇಳಿ ಕಿಡಿಕಾರಿದ್ದಾರೆ ವಕೀಲೆಯಾಗಿರುವಂತ ಮೀರಾ ಅವರು ಬೆಂಗಳೂರಿನ 2ನೇ ಎಸಿಎಂಎಂ ಕೋರ್ಟ್ ಆವರಣದಲ್ಲಿ ಈ ಘಟನೆ ನಡೆದಿದ್ದು ಹಿಂದೂ ಧರ್ಮ ಧರ್ಮವೇ ಅನ್ನುವಂತ ಪ್ರಶ್ನೆಯನ್ನ ಕೇಳಿದರು ಜೊತೆಗೆ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಹಲವು ಬಾರಿ ಈ ವಿಚಾರವನ್ನ ಹೇಳಿದ್ದಾರೆ ಇಂತಹ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಕೆಎಸ್ ಭಗವಾನ್ ಅವರ ವಿರುದ್ಧ ಮೀರಾ ದಾಖಲಿಸಿದ್ರು ಕೇಸನ್ನ ಸೊ ಮೀರಾ ದಾಖಲಿಸಿದಂತಹ ಕೇಸಲ್ಲಿ ಜಾಮೀನು ಕೂಡ ಇವತ್ತು ಸಿಕ್ತು ಈ ಒಂದು ಜಾಮೀನು ಪಡೆದ ಬಳಿಕ ಅವರು ಹೊರಬರುವಾಗ ಮಸಿಯನ್ನ ಬಳಿಯಲಾಗಿದೆ ಮೀರಾ ಕೃತ್ಯ ಖಂಡಿಸಿ ಮೈಸೂರಲ್ಲಿ ಚಿಂತಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಮೀರಾ ಅವರನ್ನ ವಕೀಲ ವೃತ್ತಿಯಿಂದ ವಜಾಗೊಳಿಸಬೇಕು ಅಂತ ಹೇಳಿ ಈಗ ಪ್ರತಿಭಟನಾಕಾರರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಹಲಸೂರು ಠಾಣೆಯಲ್ಲಿ ವಕೀಲೆಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕೆಎಸ್ ಭಗವಾನ್ ಅವರ ಮುಖಕ್ಕೆ ಮಸಿ ಬಳಿದಿದ್ದಾರೆ ವಕೀಲೆಯಾಗಿರುವಂತ ಮೀರಾ ರಾಘವೇಂದ್ರ ಅವರು ಮಸಿ ಎರಚಿದ ಹಿನ್ನೆಲೆಯಲ್ಲಿ ಈಗ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆಯನ್ನ ಕೂಡ ನಡೆಸಲಾಗ್ತಾ ಇದೆ ನೀವೀಗ ನೋಡ್ತಾ ಇರುವಂತ ದೃಶ್ಯ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಸಾಕಷ್ಟು ಬಾರಿ ಮಾತನಾಡಿದ್ದಾರೆ ಪುಸ್ತಕಗಳಲ್ಲೂ ಕೂಡ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಿ ಮೀರಾ ರಾಘವೇಂದ್ರನ್ ಅವರು ಈಗಾಗಲೇ ದೂರನ್ನ ಕೂಡ ದಾಖಲಿಸಿದ್ರು ಆದರೆ ಇವತ್ತು ಆ ಪ್ರಕರಣದಲ್ಲಿ ಮೈಸೂರಿನಿಂದ ಬೆಂಗಳೂರಿಗೆ ಕೋರ್ಟ್ಗೆ ಹಾಜರಾಗೋದಕ್ಕೆ ಬಂದಂತಹ ಕೆಎಸ್ ಭಗವಾನ್ ಅವರಿಗೆ ಈಗಾಗಲೇ ಮಸಿಯನ್ನ ಬಳಿಯುವಂತಹ ಪ್ರಯತ್ನ ಮಾಡಿದ್ರು ಮಸಿಯನ್ನ ಬಳಿದಿದ್ದಾರೆ ಆನಂತರ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಾಕಿಕೊಂಡಿದ್ದಾರೆ ಮೀರಾ ರಾಘವೇಂದ್ರ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟು ಆನಂತರ ಜಾಮೀನನ್ನ ಪಡೆದು ಹೊರಬಂದ ಬಳಿಕ ಈ ಒಂದು ಕೆಲಸವನ್ನ ಮಾಡಿದಂತಹ ಕೆಎಸ್ ಭಗವಾನ್ ಅವರಿಗೆ ಮಸಿಯನ್ನ ಬಳಿದಿದ್ದೀನಿ ಅನ್ನುವಂತಹ ವಿಡಿಯೋವನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ ಇದು ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ನಡೆದಿರುವಂತಹ ಘಟನೆ ಈ ಹಿನ್ನೆಲೆಯಲ್ಲಿ ಈಗ ಅನೇಕ ಪ್ರತಿಭಟನೆಗಳು ಕೂಡ ನಡೀತಾ ಇದೆ ಭಗವಾನ್ ಅವರ ಮುಖಕ್ಕೆ ಮಸಿ ಬಳಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವಿಚಾರವಾದಿಗಳು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಹಾಗೇನೇ ಅವರನ್ನ ವಕೀಲ ವೃತ್ತಿಯಿಂದಾನೇ ವಜಾಗೊಳಿಸಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿ ಪ್ರತಿಭಟನೆಗಳು ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಈಗ ಹಲಸೂರು ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ದೂರನ್ನ ದಾಖಲಿಸಲಾಗಿದೆ संविधान मेले हल्ले संविधान मेले हल्ले न्यायांगद मेले हल्ले नैतिक पोलिस ಇವತ್ತು ಸಾಹಿತಿ ಹಾಗೇನೇ ಚಿಂತಕರು ಆಗಿರುವಂತಹ ವಿಚಾರವಾದಿಗಳು ಆಗಿರುವಂತಹ ಕೆಎಸ್ ಭಗವಾನ್ ಅವರ ಮುಖಕ್ಕೆ ಮಸಿ ಬಳಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪ್ರತಿಭಟನೆ ಕೂಡ ನಡೀತಾ ಇದೆ ಹಾಗಾದ್ರೆ ಈ ಪ್ರಕರಣ ಏನಾಯಿತು ಯಾವ ಕಾರಣಕ್ಕಾಗಿ ನಡೆಯಿತು ಇದರ ಬಗ್ಗೆ ಈಗಾಗಲೇ ಪ್ರತಿಭಟನೆ ಕೂಡ ನಡೀತಾ ಇದೆ ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ವಕೀಲೆಯಾಗಿರುವಂತಹ ಈ ಒಂದು ಕೃತ್ಯವನ್ನು ನಡೆಸುವಂತಹ ಮೀರಾ ರಾಘವೇಂದ್ರ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಧನ್ಯವಾದ ಹಾಗೇನೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಿವೃತ್ತ ಉಪನ್ಯಾಸಕರು ಚಿಂತಕರು ಆಗಿರುವಂತಹ ಮಹೇಶ್ ಚಂದ್ರ ಗುರು ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಮೊದಲನೇದಾಗಿ ಇವತ್ತಿನ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ನಿಮ್ಮ ಮೊದಲ ರಿಯಾಕ್ಷನ್ ಏನು ಇದು ಅನವಶ್ಯಕವಾದಂತಹ ಅನರ್ಥಕಾರಿಯಾದಂತಹ ಅಸಾಂವಿಧಾನಿಕವಾದಂತಹ ಮತ್ತು ಸಂಸ್ಕೃತಿ ವಿರೋಧಿಯಾದಂತಹ ಘಟನೆ ಇದು
ವೀರ ರಾಘವೇಂದ್ರ ಇಬ್ಬರು ಧಾರ್ಮಿಕವಾಗಿ ಮುಖ್ಯ ವ್ಯಕ್ತಿಗಳ ಹೆಸರನ್ನು ಇಟ್ಕೊಂಡಿದ್ದಾರೆ. ವೀರ ಮಹಾಭಕ್ತೆ ಹಿಂದೂ ಧರ್ಮದಲ್ಲಿ, ರಾಘವೇಂದ್ರ ಮಹಾಸಂತ ಸಾಧಕ, ಎಲ್ಲರಿಗಾಗಿ ಪ್ರಾರ್ಥಿಸಿದಂತಹ ವ್ಯಕ್ತಿ. ಈ ಇಬ್ಬರು ಮಹಾನೀಯರನ್ನು ಮಹಾಮಹಿಳೆಯ ಹೆಸರನ್ನು ಇಟ್ಕೊಂಡ್ಬಿಟ್ಟು ಇವತ್ತು ಮೀರಾ ರಾಘವೇಂದ್ರ ಅವರು ಪ್ರಚಾರ ಪಡೆಯೋಕ್ಕೋಸ್ಕರ ಭಗವಾನ್ರವರ ಮುಖಕ್ಕೆ ಮಸಿ ಬಳಿದಿದ್ದಾರೆ. ಇದು ಹೇಯವಾದ ಕೃತ್ಯ, ಖಂಡನೀಯವಾದ ಕೃತ್ಯ. ಇದರಿಂದ ಅವರು ಗಳಿಸಿರೋದಕ್ಕಿಂತ ಕಳ್ಕೊಂಡಿರೋದೇ ಜಾಸ್ತಿ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ತಮಗೆಲ್ಲ ಗೊತ್ತಿದೆ, ಭಾರತೀಯ ಸಂವಿಧಾನದಲ್ಲಿ ಪರಿಚ್ಛೇದ 19(1)(a)ನಲ್ಲಿ ಸರ್ವ ಪ್ರಜೆಗಳಿಗೂ ಕೂಡ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಈಗ ರಾಮನನ್ನು ಕುರಿತು ಭಗವಾನ್ ಒಬ್ಬರೇ ಮಾತಾಡಿದಾರ ಈ ಜಗತ್ತಿನಲ್ಲಿ? ಇಲ್ಲಿ ತನಕ ಪೆರಿಯಾರ್ ಮಾತಾಡಿಲ್ವಾ, ಪುಲಿಯವ್ರು ಮಾತಾಡಿಲ್ವಾ, ಅಂಬೇಡ್ಕರ್ ಮಾತಾಡಿಲ್ವಾ, ನಾರಾಯಣ ಗುರು ಮಾತಾಡಿಲ್ವಾ, ಅನೇಕ ವಚನಕಾರರು, ಅನೇಕ ಸಂತರು, ಸಾಧಕರು, ಮುತ್ಸದ್ದಿಗಳು, ವಿಚಾರವಂತರು ಮಾತಾಡಿಲ್ವಾ? ಆಮೇಲೆ ಭಗವಾನ್ ಅವರು ರಾಮನ ಬಗ್ಗೆ ವ್ಯಕ್ತಪಡಿಸಿರ್ತಕ್ಕಂಥ ಅಭಿಪ್ರಾಯ ಸಂವಿಧಾನದ ಚೌಕಟ್ಟಿನಲ್ಲಿದೆ, ಅಹಿಂಸೆಯ ಚೌಕಟ್ಟಿನಲ್ಲಿದೆ, ಪ್ರಜಾಸತ್ತೆಯ ಚೌಕಟ್ಟಿನಲ್ಲಿದೆ, ನಾಗರಿಕತೆಯ ಚೌಕಟ್ಟಿನಲ್ಲಿದೆ. ಅವ್ರನ್ನ ವಿರೋಧ ಮಾಡ್ತಕ್ಕಂಥ ಅಧಿಕಾರ ಮೀರಾ ರಾಘವೇಂದ್ರ ಅವ್ರಿಗೂ ಇದೆ, ಬೇರೆಯವ್ರಿಗೂ ಇದೆ. ನಾವಿಲ್ಲ ಅಂತ ಹೇಳಲ್ಲ, ಪ್ರಶ್ನೆ ಮಾಡಲ್ಲ. ಆದರೆ ಅವರ ಟೀಕೆಯನ್ನ, ಟಿಪ್ಪಣಿಯನ್ನ, ವಿಶ್ಲೇಷಣೆಯನ್ನ, ವಿಮರ್ಶೆಯನ್ನ ಅವ ಹೇಳೋಣ ಅಂತ ಯಾಕೆ ತಿಳ್ಕೋಬೇಕು? ಇಟ್ಸ್ ಎ ಮಿಸ್ಟೇಕ್ ಅನ್ ಅಸಂಪ್ಷನ್, ತಪ್ಪು ತಿಳುವಳಿಕೆ ಅದು. ಆಮೇಲೆ ಈಗಾಗಲೇ ಮೀರಾ ರಾಘವೇಂದ್ರ ಅವರು ಒಂದು ಮೊಕದ್ದಮೆ ಹಾಕಿದ್ದಾರೆ, ಅದೀಗ ವಿಚಾರಣೆ ಅಂತಲಿದೆ. ಇವತ್ತು ನ್ಯಾಯಾಲಯ ಅವರಿಗೆ ಜಾಮೀನು ಕೂಡ ಕೊಟ್ಟಿದೆ. ಸರಿಯೇ ತಪ್ಪೇ ಎನ್ನುವುದನ್ನ ತೀರ್ಮಾನ ಮಾಡತಕ್ಕಂತ ಪರಮಾಧಿಕಾರ ಇರತಕ್ಕಂಥದ್ದು ನ್ಯಾಯಾಲಯಕ್ಕೆ ಹೊರತಾಗಿ ಮೀರಾ ರಾಘವೇಂದ್ರ ಅವರಿಗೆ ಇಲ್ವೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಇವರು ಒಂದು ಕಡೆ ಮಸಿ ಬರೆದಿದ್ದಾರೆ. ಹೇಳ್ತೀನಿ ಕೇಳಿ, ಇದು ಭಗವಾನ್ ಅವರ ಮುಖಕ್ಕೆ ಬಳದಿರೋ ಮಸಿ ಅಲ್ಲ, ಸೋಪಾಕ್ ತೊಳ್ಕೊಂಡ್ಬಿಟ್ರೆ ಹೊರಟೋಯ್ತದೆ ಈ ಮಸಿ. ಮೀರಾ ರಾಘವೇಂದ್ರ ತಮ್ಮ ವ್ಯಕ್ತಿತ್ವಕ್ಕೆ ಮಸಿ ಬಳಕೊಂಡಿದ್ದಾರೆ. ಈ ಮಸಿ ಅವರು ಬದುಕಿರೋವರೆಗೂ ಇರ್ತದೆ. ಪ್ರಚಾರ ಪ್ರಿಯೆ, ಮಾನಸಿಕವಾಗಿ ಅಸ್ವಸ್ಥ ಅಂತಕ್ಕಂಥ ಭಾವನೆ ಜನರಲ್ಲಿ ಮೂಡ್ ಬರ್ತದೆ. ಇದು ತಪ್ಪು, ಇದು ಖಂಡಿಸ್ತೇನೆ. ಓಕೆ, ನಾನು ಮಾತನಾಡಿಸ್ತೀನಿ ನಿಮ್ಮ ಹತ್ರ ಇದರ ಬಗ್ಗೆ. ಮೀರಾ ರಾಘವೇಂದ್ರ ಅವರೇ, ಈ ಕ್ಷಣದವರೆಗೂ ಕೂಡ ನೀವು ಮಾಡಿರುವಂತಹ ಈ ಒಂದು ಕೆಲಸದ ಬಗ್ಗೆ ಯಾವುದೇ ರೀತಿಯ ಪಶ್ಚಾತ್ತಾಪ ಇಲ್ಲ ಅಥವಾ ಸರಿ ಅನ್ನೋದು ಇಲ್ಲಿವರೆಗೂ ಕೂಡ ಇದೆಯಾ ನಿಮ್ಗೆ? ಹೇಗೆ? ಖಂಡಿತ 200% ನಾನು ಮಾಡಿರೋದು ಸರಿ ಅಂತ ಇದೆ. ಇವ್ರು ಹೇಳ್ತಿದ್ದಾರೆ ನಾನು ಮಾಡಿರೋದು ನನಗೆ ಮಸಿ ಬಳ್ಕೊಂಡಿದ್ದೀನಿ ಅಂತ. ಜನಕ್ಕೆ ಕೇಳಿ ನೋಡಿ, ಇವ್ರು ಹೇಳ್ತಾರಲ್ಲ ನನ್ನನ್ನು ವಿರೋಧ ಮಾಡ್ತಾರಂತ, ಜನ ಭಗವಾನ್ನ ವಿರೋಧ ಮಾಡ್ತಾರ, ನನ್ನನ್ನು ವಿರೋಧ ಮಾಡ್ತಾರ, ಇವ್ರು ಪಬ್ಲಿಕಲ್ಲಿ ಹೋಗಿ ಕೇಳ್ಕೊಂಡು ಬರಲಿ ಆಯಿತಾ. ಇವತ್ತು ನಾನು ಪಬ್ಲಿಕಲ್ಲಿ ಆರಾಮಾಗಿ ಓಡಾಡಬಲ್ಲೆ, ಭಗವಾನ್ ಓಡಾಡೋಕ್ಕಾಗತ್ತಾ? ಸೆಕ್ಯೂರಿಟಿ ಇಟ್ಕೊಂಡಿದ್ದಾರೆ ಅಂತಂದರೆ ಅವ್ರು ಏನು ಮಾಡಿರ್ಬೋದು ಜನಕ್ಕೆ? ಜನರ ಮನಸ್ಸಿಗೆ ಧಕ್ಕೆ, ಒಂದು ಶಾಂತಿ ಭಂಗ ಮಾಡೋದು ಅಫೆನ್ಸ್ ಅಲ್ವಾ? ಯಾಕಂದ್ರೆ ಮಾಸ ಹಿಂದೂ ಧರ್ಮನೇ ಈ ದೇಶದಲ್ಲಿ ಒಂದು ಬಹುಸಂಖ್ಯಾತರು ಅನುಸರಿಸತಕ್ಕಂತಹ ಧರ್ಮ ಅಂದ್ರೆ ಬಹುಸಂಖ್ಯಾತರ ಒಂದು ಮನಸ್ಸಿನ ಶಾಂತಿಗೆ ಭಂಗ ಉಂಟು ಮಾಡೋದು ಕಾನೂನು ವಿರೋಧ ಅಲ್ವಾ? ಅದು ಸಂವಿಧಾನದಲ್ಲಿ ಬರ್ದಿದ್ಯಾ? ಅದು ಅಫೆನ್ಸ್ ಅಲ್ವಾ? ಅದು ಸಮಾಜದಲ್ಲಿ ಶಾಂತಿ ಕದೋಡಲ್ವಾ? ನಾನು ಮಸಿ ಬಳದಿದ್ ಮಾತ್ರ ಶಾಂತಿ ಕದೋಡುತ್ತಾ ಇವರಿಗೆ? ಅದಕ್ಕೆ ಯಾವುದೇ ರೀತಿಯಂತ ಶಿಕ್ಷೆ ಕೊಡೋದಕ್ಕೆ ಕೋರ್ಟ್ ಇದೆ, ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ. ಯಾಕೆ ಕೊಡ್ಸಿಲ್ಲ? ಇವರೇ ಕೊಡ್ಬೇಕಿತ್ತು ಕಂಪ್ಲೇಂಟ್. ಇವತ್ ಕೂತ್ಕೊಂಡು ನನಗ್ ಬುದ್ಧಿ ಹೇಳೋರು, ಭಗವಾನಿಗೆ ಬುದ್ಧಿ ಹೇಳಿದಿದ್ರೆ ಇವತ್ತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಇಂಥ ಹಿರಿಯರು ಅವ್ರಿಗೆ ಸಪೋರ್ಟಿಗೆ ನಿಂತ್ಕೊಳ್ತಾರೆ ಅಂತಂದ್ರೆ ನಾಚಿಕೆ ಆಗ್ಬೇಕು. ಅವ್ರಿಗೆ ಬುದ್ಧಿ ಹೇಳಬಿಟ್ಟು ನನಗೆ ಹೇಳ್ತಿದ್ದಾರೆ, ನಾನು ಒಂದು ಹೆಣ್ಮಗಳಾಗಿ ಮಾಡಿರೋ ಕೆಲಸ ಅವ್ರು ಮಾಡ್ಬೇಕಿತ್ತು ಅಲ್ಲಿ ಕೂತವರು. ಅವ್ರು ಯಾವತ್ತು ಮಾಡಿದಿದ್ರೆ ನಾನು ಮಾಡೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವತ್ತು ಪಬ್ಲಿಕ್ ಆಗಿ ಮಾಡಿದ್ದಾರೆ ಅಂತ ಹೇಳಿದ್ರಲ್ವಾ, ನಾ ಗೋಡೆ ಮಧ್ಯನೂ ಮಾಡಿದ್ರೆ ಉಗುಳಿದ್ರೆ ಒರೆಸ್ಕೊಂಡು ಹೋಗೋ ಜಾಯಮಾನ ಅವ್ರದ್ದು. ಇವತ್ತು ಪಬ್ಲಿಕ್ ಆಗಿ ಮಾಡಿದಕ್ಕೇನೆ ಅವ್ರಿಗೆ ಒಂದು ರೀತಿ ಶಿಕ್ಷೆ ಆಗಿದೆ. ನ್ಯಾಯಾಲಯ ಈ ಶಿಕ್ಷೆ ಕೊಡುತ್ತಾ? ಫೈನ್ ಹಾಕ್ಬಿಟ್ಟು ಬಿಡುತ್ತೆ ನ್ಯಾಯಾಲಯ. ಕಾನೂನು ಮುಖಾಂತರ ಹೋಗಿ ಅಂದ್ರೆ ನೀವು ಕಾನೂನು ಮುಖಾಂತರ ಕೂಡ ಹೋಗಿದ್ದೀನಿ. ಎರಡು ಆಗ್ಬೇಕು, ವಕೀಲಾಗಿ ಏನ್ ಮಾಡ್ಬೇಕು ಅದನ್ನ ಮಾಡಿದೀನಿ. ಒಂದು ವಕೀಲೆಯಾಗಿ ಮಾಡಿರೋದು ನ್ಯಾಯಾಲಯದ ಆವರಣದಲ್ಲೇ ಮಾಡಿರೋದು. ನಿಮ್ಮ ಅಪಪ್ರಚಾರ ಮಾಡ್ತಿದ್ದಾರೆ. ಕೋರ್ಟ್ ಹಾಲು ಸೆಕೆಂಡ್ ACMM ಅಲ್ಲಿ ಕೋರ್ಟ್ ಕೇಸ್ ಇದ್ದಿದ್ದು ಸೆಕೆಂಡ್ ACMM ಮುಂದೆ ನಡೆದಿರೋ ಘಟನೆ ಅಲ್ಲ. ನಾನು ಅಲ್ಲೇ ಮಾಡ್ಬೇಕಂದ್ರೆ ಅವರು ಅಲ್ಲೇ ಬೆಂಚ್ ಮೇಲೆ ತುಂಬಾ 1/2 ಗಂಟೆ ಟೈಮ್ ಕೂತಿದ್ರು, ಸಿಂಗಲ್ ಆಗಿ ಕೂತಿದ್ರು. ಪಕ್ಕದಲ್ಲಿ ಒಬ್ರು ಶ್ಯೂರಿಟಿ ಅವ್ರು ಮಾತ್ರ ಇತ್ತು. ಕೋರ್ಟ್ ಹಾಲಲ್ಲಿ ಕೋರ್ಟ್ನ ನಾನು ಕೋರ್ಟ್ಗೆ ಗೌರವ ಕೊಡದೇ ಇರೋ ಹೆಣ್ಣಾಗಿದ್ರೆ ನಾನು ಅಲ್ಲೇ ಮಾಡ್ತಾ ಇದ್ದೆ, ಅದೇ ಜಾಗದಲ್ಲಿ ಮಾಡ್ತಿದ್ದೆ. ಕೋರ್ಟ್ ಕೇಸ್ ಮುಗಿಯೋವರೆಗೂ ನಾನು ಕಾಯೋ ಅಂತ ಪ್ರಮೇಯನೇ ಇರಲಿಲ್ಲ. ಬಿಕಾಸ್ ಅವರು ಕೋರ್ಟ್ ಸೆಕೆಂಡ್ ACMM ಮುಂದೆ
ಈ ಬಂದಿರತಕ್ಕಂತಹ ಒಂದು ಜನಸಾಮಾನ್ಯರಿಗೆ ಕೂರುವಂತಹ ಚೇರ್ಗಳು ಹಾಕಿರ್ತಾರೆ, ಅಲ್ಲಿ ಆರಾಮಾಗಿ ಕೂತಿದ್ರು ಅವರು, ಪ್ರತ್ಯೇಕವಾಗೂ ಕೂಡ ಆರಾಮಾಗಿ ಸಿಕ್ಕಿದ್ರು. ಆಯ್ತಾ, ನಾನು ಅಲ್ಲೇ ಮಾಡ್ಬೋದಿತ್ತು, ಆದರೆ ಕೋರ್ಟ್ ಒಂದು ಮರ್ಯಾದೆಗೆ ಧಕ್ಕೆ ತರಬಾರ್ದು ಅಂತ ನಾನು ಅಲ್ಲೇನೂ ಮಾಡಲಿಲ್ಲ ಅವರಿಗೆ. ಅವ್ರು ಕೋರ್ಟ್ ಕೇಸ್ ಮುಗಿಸಿ ಶೂರಿಟಿ ಕೊಟ್ಟು ಎಲ್ಲ ಮುಗಿದ ಮೇಲೆ ಅವರು ಕೆಳಗಡೆ ಬಂದು ನೀವು ರೆಡಿ ಆಗಿರಲಿಲ್ಲ ಅಂತ ಹೇಳಿ, ಇವತ್ತು ಆಗ್ಬೇಕಂತ ರೆಡಿ ಆಗಿರಲಿಲ್ಲ. ಇವರಿಗೆ ತಕ್ಕ ಶಾಸ್ತಿ ಮಾಡ್ಬೇಕಂತ ಖಂಡಿತ ಆಯ್ತು. ಇವತ್ತು ಕೋರ್ಟಿಗೆ ಅವ್ರು ಹಾಜರಾಗ್ತಾರೆ ಅನ್ನೋದು ಕೂಡ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ಕೇಸ್ ಇತ್ತು. ಬಟ್ ಆದ್ರೆ ಅವ್ರು ವಕೀಲರು ಮಾತ್ರ ಬರಬಹುದು, ಇವ್ರು ನೆಕ್ಸ್ಟ್ ಡೇಟ್ ಅಲ್ಲಿ ಬರಬಹುದು, ಸಮಯಾವಕಾಶ ಕೇಳಬಹುದು. ಯಾಕಂದ್ರೆ ಬೇಲ್ಗೆ ಅವ್ರ ಸಮಯಾವಕಾಶ ಕೇಳಬಹುದು ಅಂತ ಇತ್ತು. ಬಟ್ ಅವರು ಅಚಾನಕ್ ಆಗಿ ಬಂದ್ಬಿಟ್ರು ಇವತ್ತು, ಅದ್ ಯಾವ ಭಯ ಇತ್ತು ಗೊತ್ತಿಲ್ಲ ನನಗೆ, ಸಮನ್ಸು ಸರವಾಗಿತ್ತು, ಬಂದ್ಬಿಟ್ರು ಅವರು. ಸೊ ಅವ್ರು ಬಂದು ಸುಮಾರು ಹೊತ್ತಾದ್ರು ನಂಗೆ ಗೊತ್ತಾಗಿರ್ಲಿಲ್ಲ. ಆಮೇಲೆ ಅಚಾನಕ್ ಅವ್ರು ಬಂದು ಕೋರ್ಟ್ ಕೇಸ್ ಕರೆದಾಗ ನಿಂತ್ಕೊಂಡಾಗ ಅವ್ರು ಬಂದಿದ್ದಾರೆ ಅಂತ ಗೊತ್ತಾಗಿದ್ದು ನನಗೆ. ಈಗ ನೀವೇ ಹೇಳಿದ್ರಿ, ನಾನು ವಕೀಲೆಯಾಗಿ ಅಲ್ಲಿ ಹೋಗಿಲ್ಲ, ಒಬ್ಬ ಹೆಣ್ಣು ಮಗಳಾಗಿ. ಆದರೆ ನಿಮ್ಮ ವೃತ್ತಿ ಇರುವಂಥದ್ದು ವಕೀಲ ವೃತ್ತಿಯೇ. ವಕೀಲ ವೃತ್ತಿಯಾಗಿ ತೆಗೆದುಕೊಂಡು ನೀವು ಒಬ್ಬ ವಕೀಲೆಯಾಗಿ ಕಾನೂನನ್ನು ಕೈಗೆತ್ತಿಕೊಂಡಿರೋದು ಕೂಡ ನಿಮಗೆ ಸರಿ ಅಂತ ಅನ್ಸುತ್ತಾ ಈ ಸಂದರ್ಭದಲ್ಲಿ? ಯಾಕಂದ್ರೆ ಎಲ್ಲರೂ ಕೂಡ ನಂಬಿರೋದು ವಕೀಲರನ್ನ ಅಥವಾ ನ್ಯಾಯಾಧೀಶರನ್ನ, ಕೋರ್ಟನ್ನ ಅಂತ ಹೇಳಿ. ಶಿಕ್ಷೆಯನ್ನು ಕೊಡುವಂತಹದ್ದು ಅಧಿಕಾರ ಕೂಡ ಇದೆ, ಆದರೆ ನೀವು ಒಬ್ಬ ವಕೀಲ ವೃತ್ತಿಯಾಗಿ ತೆಗೆದುಕೊಂಡು ಕೂಡ ಈ ತರ ಮಾಡಿರೋದು ನಿಮಗೆ ಇನ್ನೂ ಕೂಡ ಅದರಲ್ಲಿ ಯಾವುದೇ ರೀತಿಯ ಪಶ್ಚಾತ್ತಾಪ ಇಲ್ಲ? ಇಲ್ಲ ಇಲ್ಲ. ಈಗ ನಾನು ವಕೀಲೆ ಆಮೇಲೆ 24 ವರ್ಷಕ್ಕೆ ವಕೀಲೆ ಆಗಿದ್ದು ನಾನು. ಯಾಕಂದ್ರೆ LLB ಆದ್ಮೇಲೆ, ಡಿಗ್ರಿ ಆದ್ಮೇಲೆ LLB ಮಾಡಿ ಕರಿ ಕೊಟ್ಟು ಬಂದಿದ್ದು 24 ವರ್ಷಕ್ಕೆ. ಬಟ್ ನಾನು ಹುಟ್ತಾನೆ ಹಿಂದೂ ನಾನು, ಅದಕ್ಕಿಂತ ಮೊದಲು ಹಿಂದೂ ಹೆಣ್ಮಗಳಾಗಿ ಹುಟ್ಟಿದ್ದು, ಆಮೇಲೆ ವಕೀಲ ವೃತ್ತಿ ಆರಿಸ್ಕೊಂಡಿದ್ದು, ಕರಿ ಕೊಟ್ಟು ಬಂದಿದ್ದು ಆಮೇಲೆ. ನಮ್ಮ ಪ್ರೊಫೆಷನ್ ನಾವು ತೆಗೆದುಕೊಂಡಾಗ ಅಂತದ್ದು ಯಾವುದೇ ರೀತಿಯ ಭೇದ ಭಾವ ಆಗಿರ್ಬೋದು ಅಥವಾ ತಾರತಮ್ಯಗಳು ಇರೋದಿಲ್ಲ ಅನ್ನುವಂಥದ್ದನ್ನ ನಾವು ಪಾಲಿಸಿಕೊಂಡು ಬಂದಿರುವಂತಹದ್ದು. ನನ್ನ ಅಭಿಪ್ರಾಯದಲ್ಲಿ ಕೋರ್ಟ್, ಕಾನೂನು, ಸಂವಿಧಾನ ಏನೆಲ್ಲ ಇದೆ ಅದೆಲ್ಲ ಆಮೇಲೆ ರೂಪುಗೊಂಡಿದ್ದು. ನಾನು ಹುಟ್ಟಿದ್ದು ಆಮೇಲೆ, ಆದ್ರೆ ನಮ್ಮ ಧರ್ಮ ಹುಟ್ಟಿದ್ದು ಸನಾತನ ಧರ್ಮ ನಮ್ದು. ಎಷ್ಟು ವರ್ಷ, ಹಲವಾರು ವರ್ಷಗಳ ಹಿಂದೆ ಹುಟ್ಟಿದ್ ನಮ್ಮ ಧರ್ಮ. ಎಲ್ಲ ಇಸ್ಲಾಂ ಧರ್ಮ, ಕ್ರಿಶ್ಚಿಯನಿಟಿ ನೋಡಿ ತಗೊಳ್ಳಿ ನೀವು, ಅದೆಲ್ಲಕ್ಕೂ ಮೊದಲು ಹುಟ್ಟಿದ್ದು ಹಿಂದೂ ಧರ್ಮ ಅಂದ್ರೆ ಅದು ಮೊದಲು. ಆಮೇಲೆ ಕಾನೂನು, ಆಮೇಲೆ ಈ ಕೋರ್ಟು, ಕೋರ್ಟ್ ಆವರಣ, ಸಂವಿಧಾನ ಆಮೇಲೆ ರೂಪುಗೊಂಡಿದ್ದು. ಅಂಬೇಡ್ಕರ್ ಹುಟ್ಟಿದ್ಮೇಲೆ ಸಂವಿಧಾನ ಬರೋದ್ರು, ಹಕ್ಕನ್ನ ಕೊಟ್ಟಿದೆ ಸಂವಿಧಾನ, ಹಕ್ಕನ್ ಕೊಟ್ಟದೆ ಅಂತ ಹೇಳಿ ಎಲ್ಲೇ ಮೀರಿ ಮಾತಾಡ್ತಾರ? ಸಂವಿಧಾನದಲ್ಲಿ ಭಗವದ್ಗೀತೆಗೆ ಮರ್ಯಾದೆ ಕೊಡ್ಬೇಡಿ ಅಂತ ಬರ್ದಿದಾರ? ಭಗವದ್ಗೀತೆನ ಸುಟ್ಟಾಕಿ ಅಂತ ಬರ್ದಿದಾರ? ಒಂದು ಧರ್ಮನ ಅವಹೇಳನ ಮಾಡಿ ಅಂತ ಬರ್ದಿದಾರ? ಇವತ್ತು ಸಂವಿಧಾನದ ಬಗ್ಗೆ ಮಾತಾಡ್ತಾರ? ಇವತ್ತು ರೋಡಿಗೆ ಇಳಿದು ನಾನು ಮಸಿ ಬೆಳೆದೆ ಅಂತ ಪ್ರತಿಭಟನೆ ಮಾಡೋರು, ಒಂದು ಹೆಣ್ಣಿಗೆ ಅನ್ಯಾಯ ಆದ್ರೆ ಪ್ರತಿಭಟನೆ ಮಾಡ್ತಾರೆ ಅವರು? ಅವ್ರ ಸಹಾಯಕ್ಕೆ ನಿಂತ್ಕೊಂತಾರ? ಒಂದ್ ಈದ್ ವಿಷಯನೇ ಅಲ್ಲ ಪ್ರತಿಭಟನೆ ಮಾಡಕ್ಕೆ, ನಾಚಿಕೆ ಆಗ್ಬೇಕು ಅವರಿಗೆ. ನೀವು ಈ ತರ ಖುಷಿ ಪಡಬೇಕಾದ ಸಂಭ್ರಮಾಚರಣೆ ಮಾಡ್ಬೇಕು ಆಕ್ಚುಲಿ. ಪ್ರತಿಭಟನೆ ಮಾಡ್ತಾರಂತೆ ಮಹೇಶ್ ಚಂದ್ರ ಗುರುವರೆ, ಸಂಭ್ರಮಾಚರಣೆ ಮಾಡಬೇಕಾಗಿತ್ತು ಆದ್ರೆ ಪ್ರತಿಭಟನೆ ಮಾಡ್ತಾ ಇದಾರೆ. ಈಗ ಹೆಣ್ಣು ಮಕ್ಕಳಿಗೆ ಆ ರೀತಿಗೆ ಮಸಿ ಬಳಿತಾ ಇದಾರೆ. ಹಾಗಾದ್ರೆ ಎಲ್ಲಿದ್ದಾರೆ, ಯಾವ ರೀತಿಯಾಗಿ ಈಗ ಅವ್ರಿಗೆ ಪಾಠ ಹೇಳಬೇಕಾಗಿತ್ತು ಅಂತ ಅವ್ರು ಬಂದಿಲ್ಲಿ ಮಾತಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸಂಭ್ರಮಾಚರಣೆ ಮಾಡೋರು ಉಚ್ಚರು, ಬೆಪ್ರು, ಸಂವಿಧಾನ ವಿರೋಧಿಗಳು, ದೇಶದ್ರೋಹಿಗಳು, ಬದುಕಕ್ಕೆ ಅರ್ಹತೆ ಕಳ್ಕೊಂಡಿರ್ತಕ್ಕಂತ ಮುಟ್ಟಾಳ್ರು ಇವ್ರನ್ನ ನಾವು ಮನುಷ್ಯರು ಅಂತ ಕರೆಯಕ್ ಸಾಧ್ಯನೇ ಇಲ್ಲ. ಯಾವುದೇ ಕಾರಣಕ್ಕೂ ಮನುಷ್ಯರಾಗಲ್ಲ. ಇಲ್ಲಿ ಮೀರಾ ರಾಘವೇಂದ್ರ ಅವರ ವೈಯಕ್ತಿಕ ಗೌರವಕ್ಕೆ ಜನತೆಗೆ ಯಾವುದೇ ಧಕ್ಕೆ ಆಗಿಲ್ಲ. ಇಲ್ಲಿ ನೀವು ಸಮಾಜದಲ್ಲಿ ಜನರ ಅಭಿಪ್ರಾಯ ಸಮಾಜ ಹುಚ್ಚಾಸ್ಪತ್ರೆ ಮಾಡ್ತಾ ಇದ್ರೆ ನೀವು ಸಮಾಜವನ್ನ ನೀವು ಹುಚ್ಚಾಸ್ಪತ್ರೆ ಮಾಡ್ತಾ ಇದ್ರೆ ನೀವು ನಿಮಗೆ ಭೂಮಿ ಮೇಲೆ ಬದುಕಕ್ಕೆ ಹಕ್ಕಿಲ್ಲ, ಅಧಿಕಾರ ಇಲ್ಲ. ನೀವು ಏನು ವೀರ ವನಿತಾ ಕಿತ್ತೂರು ರಾಣಿ ಚೆನ್ನಮ್ಮನೆ ಪದ್ಮಶ್ರೀ ಪ್ರಶಸ್ತಿ ಕೊಡ್ಬೇಕ ನಿಮ್ಗೆ ಬಿಜೆಪಿ ಸರ್ಕಾರ? ಏನ್ ಸಾಧಿಸ್ಬಿಟ್ಟಿದ್ರಿ ಅಂತ ಹೆಮ್ಮೆ ಪಡ್ತಾ ಇದ್ರಿ ಮೀರಾ ರಾಘವೇಂದ್ರ ಅವ್ರೆ? ನಿಮ್ಗೆ ನೀವ್ ಅವಮಾನ ಮಾಡ್ತಾ ಸಂವಿಧಾನ ಬಗ್ಗೆ ಗೌರವ ಇದ್ರೆ ರಾಘವೇಂದ್ರ, ಈ ಭಯೋತ್ಪಾದಕ ಜೊತೆ ಯಾರು ಕೂಡ ಮಾತಾಡಲ್ಲ, ಈ ಭಯೋತ್ಪಾದಕರಿಗೆ ದರ ಕೊಡಕ್ಕಿಲ್ಲ. ಏನ್ ಸಿಕ್ತು ಮೀರಾ ರಾಘವೇಂದ್ರ? ನೀವು ಮಾಡ್ಬೋದ ಇಂತ ಸಂವಿಧಾನ ವಿರೋಧಿ ಕೆಲಸನ? ನೀವು ಫೇಕ್ ಹೀರೋಯಿನ್ ಆಗ ಕೊಟ್ಟಿದ್ರಿ, ತಪ್ಪಿದು ರಿಯಲ್ ಹೀರೋಯಿನ್ ಆಗಿ ಕರ್ನಾಟಕ. ನನಗೆ ನನ್ನದೇ ಆದ ಒಂದು ಕೆಲಸ ಮಾಡೋ ವೈಖರಿ ಇದೆ, ಆಯ್ತಾ? ನಾನು ಅದರಲ್ಲೇ ಹೀರೋಯಿನ್ ಆಗಿದ್ದೀನಿ. ಸುಮ್ಮನೆ ಇರೋದ್ ಕಲ್ತ್ಕೋ,
ಮರ್ಯಾದೆ ಅಂತ ಬದುಕು. ಸಂಸ್ಕೃತಿ ನೋಡಿ, ನಿಮ್ ನಾಟ ನಿಮಿಷ ಸರ್, ಎಲ್ಲರಿಗೂ ಕೂಡ ರೆಸ್ಪೆಕ್ಟ್ ಕೊಟ್ಟೆ ಮಾತನಾಡೋಣ. ಯಾಕಂದ್ರೆ ಈಗಾಗಲೇ ನೀವೇ ಹೇಳಿದ ಹಾಗೆ ಒಂದು ರೀತಿಯಲ್ಲಿ ಯಾವ ರೀತಿಯ ಸಂಸ್ಕೃತಿ ಇದೆ, ಯಾವ್ದನ್ನ ನಾವು ಹೊರಗಡೆ ಹೋದ್ ಬೇಡ ಇಂತಹ ಸಂದರ್ಭದಲ್ಲಿ ಅಂತ ಹೇಳಿ. ಸರ್ ಮಹೇಶ್ ಚಂದ್ರ ಗುರು ಅವರೇ, ನಾನ್ ಕೇಳಲ್ಲ ಅಂತ ಅವ್ರು ಬಳಸ ಭಾಷೆಯ ಸಂಸ್ಕೃತಿ ನ್ಯಾಯಾಲಯದ ಮಾನಸಿಕ ಅಸ್ವಸ್ಥತೆಯ ಸಂಕೇತ, ಇದು ಮಾನಸಿಕ ಅಸ್ವಸ್ಥತೆಯ ಸಂಕೇತ. ಮೀರಾ ರಾಘವೇಂದ್ರ ಇಸ್ ಎ ಸಿಕ್ ವುಮನ್ ಇನ್ ಕರ್ನಾಟಕ. ವಿ ಡೋಂಟ್ ಅಪ್ರೂವ್ ಮಾನಸಿಕ ಅಸ್ವಸ್ಥತೆ. ಮೀರಾ ರಾಘವೇಂದ್ರ, ನಮ್ಮ ಹತ್ರ ನಡೆಯಲ್ಲ ನಿಮ್ಮ ನಿಮ್ಮ ವಿಚಾರವನ್ನ, ನಿಮ್ಮ ವರ್ತನೆಯನ್ನ. ಎಸ್ ಎಸ್, ಮಾತಾಡಿಸ್ತೀನಿ ನಾನು ನಿಮ್ಮಿಬ್ಬರ ಜೊತೆ ಮಾತಾಡುತ್ತೇನೆ. ಯಾಕಂದ್ರೆ ಇಂತಹ ವಿಚಾರದಲ್ಲಿ ನಾವು ಕೋಪ ಮಾಡಿಕೊಂಡು ಅಥವಾ ಇನ್ನೊಂದು ಏನೋ ಮಾಡಿಕೊಂಡು ಕಾನೂನನ್ನ ಕೈಗೆತ್ತಿಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ನಾವು ನಮ್ಮ ಸಂಸ್ಕೃತಿಯನ್ನ ತೋರಿಸುವಂತಹ ಸಂದರ್ಭದಲ್ಲಿ ಈ ತರದ ಮಾತುಕತೆಗಳು ಎಷ್ಟರ ಮಟ್ಟಿಗೆ ಸರಿ ಅನ್ನೋಂಥ ಪ್ರಶ್ನೆ ಕೂಡ ಬರುತ್ತೆ. ಆದ್ರೆ ಬ್ರಾಹ್ಮಣ ಮತ್ತು ಹಿಂದೂ ಅನ್ನುವಂತಹ ವಿಚಾರ ಬಂದಾಗ ವಿಚಾರವಾದಿಗಳಾಗಿರುವಂತಹ ಕೆ ಎಸ್ ಭಗವಾನ್ ಅವರು ಏನ್ ಹೇಳಿದ್ದಾರೆ ನೋಡೋಣ. ಹಿಂದೂ ಪದ ಇದೆಯಲ್ಲ, ನಮ್ಮ ನಾಲ್ಕು ವೇದಗಳಲ್ಲಿಲ್ಲ, ರಾಮಾಯಣ ಮಹಾಭಾರತಗಳಲ್ಲಿಲ್ಲ, 18 ಪುರಾಣಗಳು 18 ಉಪ ಪುರಾಣಗಳಲ್ಲಿಲ್ಲ, 120 ಉಪನಿಷತ್ತುಗಳಲ್ಲಿಲ್ಲ, ಸಂಸ್ಕೃತದ ನಾಟಕಗಳಿಲ್ಲ, ಎಲ್ಲೂ ಇಲ್ಲ. ಆಲ್ಬೆರೂನಿ ಎಂಬ ಒಬ್ಬ ಪರ್ಷಿಯನ್ ಲೇಖಕ ಹಿಂದೂ ದೇಶದ ಬಗ್ಗೆ ಬರೀತಾ, ಅಂದರೆ ಇಂಡಿಯಾದ ಬಗ್ಗೆ ಬರೀತಾ, ಅವನು ಸಿಂಧೂ ನದಿಯನ್ನು ಹಿಂದೂ ಅಂತ ಕರೆದ. ಯಾಕೆ ಕರೆದ ಅಂದರೆ ಪರ್ಷಿಯನ್ ಭಾಷೆಯಲ್ಲಿ ಸಕಾರ ಇಲ್ಲವಂತೆ, ಆ ಸಕಾರಕ್ಕೆ ಬದಲಾಗಿ ಅವರು ಹಕಾರವನ್ನು ಬಳಸ್ತಾರಂತೆ. ಹಾಗಾಗಿ ಅವನು ಸಿಂಧು ಅನ್ನ ಹಿಂದೂ ಅಂತ ಬರೆದ. ಅದರಿಂದ ಹಿಂದೂ ಅನ್ನೋ ಶಬ್ದ ನಮಗೆ 10ನೇ ಶತಮಾನದಿಂದ ಪ್ರಾರಂಭ ಆಯಿತು. ನಮ್ಮ ಜನ ಯಾಕಂದರೆ ಅವ್ರನ್ನ ಮ್ಲೇಚ್ಛರು ಅಂತ ಕರೀತಾರೆ, ಕೊಳಕರು ಅಂತ, ಮ್ಲೇಚ್ಛರು ನೋಡಿ ಎಂಥ ಮಾತುಗಳು ಬಳಸ್ತಾರೆ, ಮ್ಲೇಚ್ಛರು. ಆ ಮ್ಲೇಚ್ಛರು ಬರೆದ ಕೊಟ್ಟ ಪದವನ್ನು ನೀವ್ಯಾಕೆ ಹಿಂದೂಗಳು ಅಂತ ಬಳಸ್ತಾ ಇದ್ರಿ ಅಂತ ನನ್ನ ಬಿಟ್ಟು. ನಿಮಗೆ ಅಂಥ ಮಾನ ಮರ್ಯಾದೆ ಇದ್ದರೆ, ಗೌರವ ಇದ್ದರೆ, ಸ್ವಾಭಿಮಾನ ಇದ್ದರೆ ಹಿಂದೂ ಅಂತ ಯಾಕೆ ಬಳಸ್ತಾ ಇದ್ರಿ? ನೀವು ಒಂದು ಪದ ಇಡೀ ದೇಶದಿಂದ ಜನರಿಗೆ ಅನ್ವಯಿಸುವಾಗಂದ್ರೆ ಒಂದು ಪದ ಕೊಡೋಕ್ಕಾಗಿಲ್ವಲ್ಲ ನಿಮ್ಮ ಕೈಲಿ, ಏನು ಮಾಡ್ತಾ ಇದ್ದಾರೆ ಮಿಳೀಚ್ಛರು ಅಂದರು. ಆದ್ದರಿಂದ ನಿಮಗೆ ಮಾನ ಮರ್ಯಾದೆ ಇದ್ದರೆ ಹಿಂದೂ ಅನ್ನೋ ಶಬ್ದ ಬಿಟ್ಬಿಡಿ. ಯಾರು ದೂಷಣೆಗೆ ಒಳಗಾಗಿದಾನೋ ಅವನನ್ನು ಹಿಂದೂ ಅಂತ ಕರೀತಾರೆ ಅಂತ, ಆದ್ದರಿಂದ ಹಿಂದೂ ಶಬ್ದ ಅವಮಾನಕರವಾದ್ದು, ಹಿಂದೂ ಅನ್ನೋ ಶಬ್ದ ನಾವು ಬಳಸಬಾರ್ದು. ಹಿಂದೂ ಅಂತಿರೋ ಅದು ಅವಮಾನಕರವಾದ ಶಬ್ದ, ಆದ್ದರಿಂದ ಹಿಂದೂ ಅನ್ನೋ ಶಬ್ದ ಅವಮಾನಕರವಾದ್ದು, ಹಿಂದೂ ಅನ್ನೋ ಧರ್ಮ ಇಲ್ಲ. ಇದ್ರ ಬಗ್ಗೆ ಯಾರು ಬೇಕಾದ್ರೂ ನನ್ನ ಜೊತೆ ಬಂದರೆ ನಾನು ಚರ್ಚೆ ಮಾಡಲಿಕ್ಕೆ ಸಿದ್ಧ ಇದ್ದೀನಿ. ಹಿಂದೂ ಧರ್ಮ ಅಂದರೆ ಇನ್ಯಾವುದೂ ಅಲ್ಲ, ಅದು ಬ್ರಾಹ್ಮಣ ಧರ್ಮ, ಅಷ್ಟು ಚೆನ್ನಾಗಿ ತಿಳ್ಕೊಳ್ಳಿ. ಹಿಂದೂ ಧರ್ಮ ಅಂದರೆ ಬ್ರಾಹ್ಮಣ ಧರ್ಮ, ಬ್ರಾಹ್ಮಣರು ಮೇಲೆ, ಉಳಿದವರೆಲ್ಲ ಕೀಳು ಅಂದರೆ ನಾಚಿಕೆ ಆಗೋದಿಲ್ವ ನಿಮಗೆ? ಅದು ಹೆಂಗೆ ಒಪ್ಕೋತೀರಿ ನೀವು? ದಾಸ್ಯಂ ಶೂದ್ರಂ ದ್ವಿಜನ್ಮನಾಂ, ಎಲ್ಲ ಶೂದ್ರರು ಬ್ರಾಹ್ಮಣರ ಗುಲಾಮರು ಅಂತ ಬರ್ತಾನೆ ಮನುಸ್ಮೃತಿಯಲ್ಲಿ. ಆಮೇಲೆ ಅವರು ವೇಶ್ಯ ಮಕ್ಕಳು, ಸೂಳೆ ಮಕ್ಕಳು ಅಂತ ಬರೀತಾನೆ ಇನ್ನೊಂದು ಕ 8ನೇ ಅಧ್ಯಾಯ 830ನೇ ಶ್ಲೋಕ ಆಗಿರ್ಬೋದು, ಮರ್ತ್ಬಿಟ್ಟಿದ್ದೀನಿ ನಾನು, ಪುಸ್ತಕದಲ್ಲಿ ಕೊಟ್ಟಿದ್ದೀನಿ. 830ನೇ ಶ್ಲೋಕ ತೆಗೆದು ನೋಡಿ, ಅಲ್ಲಿ ವೇಶ್ಯ ಮಕ್ಕಳು ಅಂತ ಬರೀತಾನೆ. ಅಂದರೆ ಶೂದ್ರರೆಲ್ಲ ಸೂಳೆ ಮಕ್ಕಳು, ಬೈಗಳಾದ. ನಮ್ಮ ಜನರಿಗೆ ಮಾನ ಮರ್ಯಾದೆ ಇದೆಯಾ? ಆತ್ಮಗೌರವ ಇದೆಯಾ? ಆದ್ದರಿಂದ ಯಾವಾಗ ತಿರಸ್ಕರಿಸಿ ಅದೇ ಬಿಟ್ಬಿಟ್ಟೆ ಅಂದರು, ಎಲ್ಲ ಬಿಟ್ಬಿಟ್ರು. ನಮ್ಮ ಜನರಿಗೆ ಸ್ವಾಭಿಮಾನ ಇಲ್ಲ, ಆತ್ಮಗೌರವ ಇಲ್ಲ, ಬಯಸ್ಕೊಂಡು ಅದರೊಳಗಿದ್ದಾರೆ, ಬಯಸ್ಕೊಂಡು ಅದರೊಳಗಿದ್ದಾರೆ. ಆದ್ದರಿಂದ ನೀವು ಈ ವಿಷಯದಲ್ಲಿ ಒಂದು ದೊಡ್ಡ ಚರ್ಚೆನೆ ಏರ್ಪಡಿಸಿ. ಇಂತಹ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡೋದ್ರ ಜೊತೆಗೆ ಬುಕ್ಕಲ್ಲೂ ಕೂಡ, ಅಂದ್ರೆ ಪುಸ್ತಕದಲ್ಲೂ ಕೂಡ ಅನೇಕ ಪುಸ್ತಕಗಳಲ್ಲಿ ಇಂತಹ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದುವೇ ತನ್ನ ಕೋಪಕ್ಕೆ ಕಾರಣ ಅನ್ನೋದು ಮೀರಾ ಅವರ ಮಾತಾದ್ರೆ, ಈ ತರ ಕಾನೂನನ್ನ ಕೈಗೆತ್ತಿಕೊಳ್ಳುವಂತಹ ಅವಶ್ಯಕತೆ ಏನಿತ್ತು ಒಬ್ಬ ವಕೀಲೆಯಾಗಿ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಜೊತೆಗೆ ಈಗಾಗಲೇ ಮಹೇಶ್ ಚಂದ್ರ ಗುರು ಹೇಳಿದ ಹಾಗೆ ಅವರಿಗೆ ಪ್ರಚಾರ ಬೇಕಾಗಿತ್ತು ಅಂತ ಹೇಳಿ, ಇದರ ಬಗ್ಗೆ ಕೂಡ ಮಾತನಾಡಿಸ್ತೀನಿ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇವತ್ತು ಕೋರ್ಟ್ ಆವರಣದಲ್ಲಿ ವಕೀಲೆ ಮೀರಾ ರಾಘವೇಂದ್ರ ಅವರು, ಹಿರಿಯ ಸಾಹಿತಿ ಹಾಗೆಯೇ ವಿಚಾರವಾದಿ ಚಿಂತಕರಾಗಿರುವಂತಹ ಕೆ ಎಸ್ ಭಗವಾನ್ ಅವರಿಗೆ ಮಸಿ ಬಿಡುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೀತಾ ಇದೆ ಮೀರಾ ರಾಘವೇಂದ್ರ ಅವರ ವಿರುದ್ಧ. ಮೀರಾ ರಾಘವೇಂದ್ರ, ನಿಮಗೆ ಕೇಳಕ್ಕೆ ಬಯಸ್ತೀನಿ, ಈಗ ಒಂದು ವಕೀಲೆಯಾಗಿ ನೀವು ಹೇಳಿದ್ರೆ, ನಾನು ವಕೀಲೆಯಾಗಿ ಅಲ್ಲಿ ಹೋಗಿಲ್ಲ, ಒಬ್ಬ ಹೆಣ್ಣು ಮಗಳಾಗಿ ಹೋದ್ವಿ, ಆದರೆ ನೀವು ಅಲ್ಲಿ ಧರಿಸಿದಂತಹದ್ದು
ಕರಿಕೋಟನ್ನು ಕೂಡ ನೀವು ಧರಿಸಿದ್ರಿ, ಅದು ನಿಮ್ಮ ವೃತ್ತಿಯ ಸಂಕೇತ ಕೂಡ ಹೌದು ಅಂತ ಹೇಳಿ. ಇನ್ನೊಂದು ಕಡೆ ಈಗಾಗಲೇ ನಿಮ್ಮ ಬರುವಂತ ಮೇಲೆ ಕೇಳಿ ಬರುವಂತಹ ಆರೋಪ ಏನಂದ್ರೆ, ಒಬ್ಬ ವಕೀಲ ವೃತ್ತಿಯಾಗಿ ಸಮಾಜಕ್ಕೆ ಸದುದ್ದೇಶ ಕೊಡುವಂತಹ ಪ್ರಯತ್ನಗಳಾಗಬೇಕು, ಆದ್ರೆ ಅಲ್ಲಿ ಶಿಕ್ಷೆಯನ್ನ ನೀಡುವಂತಹ ನ್ಯಾಯಾಧೀಶರು ಇರುವಂತಹ ಸಂದರ್ಭದಲ್ಲೇ ಇವರ ಈ ಒಂದು ಕೃತ್ಯ ಎಷ್ಟರ ಮಟ್ಟಿಗೆ ಅವರೇ ಕಾನೂನನ್ನು ಕೈಗೆ ತೆಗೆದುಕೊಂಡಾಗಲಿಲ್ವಾ ಅನ್ನುವಂಥದ್ದು, ಯಾಕೆ ಇಷ್ಟೊಂದು ಆಕ್ರೋಶ ನಿಮ್ಗೆ ಅಂತ ಹೇಳಿ. ನಾನು ಮೊದಲೇ ಹೇಳಿದೆ, ಇದು ಕೋರ್ಟ್ ಆವರಣದೊಳಗಡೆ ಕೋರ್ಟ್ ಕರಿಕೋಟಲ್ಲೇ ಇದ್ರಿ, ಅದನ್ನ ಹಾಕುವಾಗುತ್ತೆ. ಕರಿಕೋಟ್ ಹಾಕೊಳ್ಬಾರ್ದಿತ್ತು ಅಂದ್ರೆ ಅದ್ ನಾನು ಅದ್ರಲ್ಲಿ ಅಡ್ವೊಕೇಟ್ ಆಗಿ ನಾನು ಆ ಕೇಸಲ್ಲಿ ಇದ್ದೀನಿ. ಸೊ ನಾನು ಕೋರ್ಟ್ ಹಾಕೊಂಡು ಅಪಿಯರ್ ಆಗಿದ್ದೆ, ಸೊ ಅದು ತೆಗೆಯುವಂತ ಅವಕಾಶ ಸಿಗಲಿಲ್ಲ ಅಷ್ಟೇ. ಹಾಗಂತ ಹೇಳಿ ಹಾಕೊಂಡು ಮಾಡಿದ್ದು ಸರಿ ಅಂತ ನಾನೇನು ಸಮರ್ಥನೆ ಮಾಡ್ಕೊಳ್ಳಲ್ಲ. ಮೊದಲೂ ಹೇಳಿದೀನಿ ನಾನು, ಇವಾಗಲೂ ಸಾಕಷ್ಟು ಜನಕ್ಕೆ ಹೇಳಿದ್ದೀನಿ, ಅಲ್ಲಿ ವಕೀಲೇ ಆಗಿದೆ, ಆಚೆ ಬಂದ್ಮೇಲೆ ನಾನು ಒಬ್ಬ ಹೆಣ್ಣುಮಗಳು, ಹಿಂದೂ ಹೆಣ್ಣುಮಗಳು ಅಷ್ಟೇ. ಈಗ ನಾವು ಎರಡು ಮಾತುಗಳನ್ನು ನೋಡಿದ್ರಿ, ಅಂದ್ರೆ ಒಂದು ಹಿಂದೂ ವಿಚಾರ ಆಗಿರ್ಬೋದು, ಇನ್ನೊಂದು ಬ್ರಾಹ್ಮಣ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಇವೆಲ್ಲ ಮಾತುಗಳೇ ನಿಮ್ಗೆ ಈ ತರದ ಒಂದು ಘಟನೆಗೆ ಸಾಕ್ಷಿ? ಇದು ಒಂದೇ ಹೇಳಿಕೆ ಅಲ್ಲ, ಸುಮಾರು ನೀವು ನೋಡಿರ್ಬೋದು 10-20 ವರ್ಷದಿಂದನೂ ಅವ್ರು ಹೇಳ್ಕೊಂಡು ಬಂದಿದ್ದಾರೆ, ಸಾಕಷ್ಟು ವಿಚಾರಗಳಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಎಲ್ಲದು ಒಂದು ಸಮಾಜವನ್ನ ಕೆರಳಿಸುವಂತ, ಹಿಂದೂ ಸಮಾಜವನ್ನ ಕೆರಳಿಸುವಂತ ಹೇಳಿಕೆಗಳೇ ಅವ್ರದ್ದು. ಯಾವ್ದು ಒಂದನ್ನು ಕೂಡ ಒಂದು ಪಾಸಿಟಿವ್ ಆಗಿ ಅವರು ಮಾತಾಡಿಲ್ಲ. ಇವತ್ತಿವರು ಹೇಳ್ತಾರೆ ಕಾನೂನು ಕೈಗೆತ್ಕೊಂಡ್ರು, ಪಬ್ಲಿಸಿಟಿ, ಇವ್ರಿಗೂ ಪ್ರಚಾರದ ಉಚ್ಚಿಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಿದ್ದು. ಜನ ಎಲ್ಲ ಒಂದ್ ಥಾಟ್ ಇದ್ರೆ ಇವ್ರದೇ ಒಂದು ವಿರುದ್ಧವಾದ ಒಂದು ಅಭಿಪ್ರಾಯಗಳು ಇವರು ಜನರನ್ನ ಕೆರಳಿಸಿ. ಇವತ್ತು ಇದು ಅಶಾಂತಿ ಮೂಡಿಸುವಂತ ಕೆಲಸ ನಂದು ಅಂತ ಹೇಳ್ಬೇಕಾರೆ, ಇಷ್ಟು ವರ್ಷದಿಂದ ಅವ್ರು ಮಾಡಿದ್ದೇನು ಸಮಾಜದಲ್ಲಿ? ಶಾಂತಿ ಭಂಗ ಮಾಡ್ಲಿಲ್ವಾ ಅವರು? ಎಷ್ಟು ಜನನ ಕೆರಳಿಸ್ತಾ ಇತ್ತು? ಇವ್ರು ಒಂದು ಹೇಳಿಕೆ ಕೊಟ್ಟಿದ ತಕ್ಷಣ ನಾನು ಗಮನಿಸ್ತಾ ಇದ್ದೆ, ಚರ್ಚೆಗಳು ಹೇಳ್ತಿತ್ತು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ. ಎಷ್ಟು ಜನ ಬೈದು ಇವರಿಗೆ ಬೈದು ಹಾಕೋರು, ಅಷ್ಟು ಜನಕ್ಕೆ ಇವ್ರ ಮೇಲೆ ದ್ವೇಷ ಇತ್ತು, ಎಷ್ಟು ಜನ ದ್ವೇಷ ಕಟ್ಕೊಂಡಿದ್ರು ಅಂತಂದ್ರೆ. ಇವತ್ತು ನಾನೊಂದು ಅವರೆಲ್ಲರ ರೆಪ್ರೆಸೆಂಟೇಟಿವ್ ಆಗಿ ನಾನು ಕೆಲಸ ಮಾಡಿದ್ದೀನಿ, ವಕೀಲೆ ಅನ್ನೋದಕ್ಕೂ ಮೀರಿ ನಾನು ಮಾಡಿದ್ದೀನಿ ಅಷ್ಟೇ. ನಾನು ವಕೀಲ್, ನಾನು ಮೊದಲೂ ಹೇಳಿದ್ದೀನಿ, ವಕೀಲ್ಗೆ ಕೋರ್ಟ್ ಬಂದಿದ್ದ ಆಮೇಲೆ 24 ವರ್ಷಕ್ಕೆ ನಾನು ಕೋರ್ಟ್ ಧರಿಸಿದ್ದು, ಹುಟ್ಟ ನಾನು ಹಿಂದೂ. ಓಕೆ, ಮಹೇಶ್ ಚಂದ್ರ ಗುರು ಅವರೇ, ಈಗ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸಗಳು ಆಗ್ತಾ ಇದೆ, ಅದರಲ್ಲಿ ನಂಬಿಕೆಯ ಪ್ರಶ್ನೆ ಇದೆ. ಎಷ್ಟೋ ಸಂದರ್ಭದಲ್ಲಿ ಈಗ ಹಿಂದೂ ಅನ್ನುವಂಥ ವಿಚಾರ ಬಂದಾಗ, ಈಗ ಈಗಾಗಲೇ ಭಗವಾನ್ ಅವರ ಮಾತನ್ನ ಕೂಡ ನಾವು ನೋಡಿದ್ವಿ, ಇದು ಅನೇಕರ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದೆ, ಈ ತರ ಮಾಡುತ್ತಾ ಇರೋದು ಎಷ್ಟು ಸರಿ ಅನ್ನುವಂಥದ್ದು. ನೋಡಿ, ವಸ್ತುನಿಷ್ಠ ವಿಶ್ಲೇಷಣೆಗೆ ಸಂವಿಧಾನದಲ್ಲಿ ಬಹಳ ಉನ್ನತ ಸ್ಥಾನ ಇದೆ, ಗೌರವ ಇದೆ. ನಾನು ವಾಲ್ಟೇರ್ ಅಂತಕ್ಕಂತ ಒಬ್ಬ ಮಹಾನ್ ಚಿಂತಕರ ವಿಚಾರವನ್ನು ತಮಗೆ ಕೋಟ್ ಮಾಡ್ತಾ ಇದ್ದೀನಿ. ರೂಸೋ, ವಾಲ್ಟೇರ್ ಇವರು ಜಗತ್ತಿನ ಹಿತಕ್ಕಾಗಿ ಚಿಂತನೆ ಮಾಡಿದವರು. ಅವ್ರು ಹೇಳ್ತಾರೆ ಒಂದ್ ಮಾತು, ನಾನು ನಿನ್ನ ಅಭಿಪ್ರಾಯವನ್ನ ಒಪ್ಪದಿರಬಹುದು, ನಿನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸುವ ಸ್ವಾತಂತ್ರ್ಯವನ್ನ ಕೊನೆ ಉಸಿರಿರುವ ತನಕ ಗೌರವಿಸ್ತೀನಿ ಅಂತ ಹೇಳ್ತಾರೆ ಆ ವಾಲ್ಟೇರ್ ಅಲ್ಲಿ. ಈ ಅವಿವೇಕಿ ಮೂಲಭೂತವಾದಿಗಳಲ್ಲಿ ಹೇಳಿ, ನಮ್ಗೆ ಮೂಲಭೂತವಾದಿಗಳು ಬೇಡ, ಮೂಲಭೂತ ವ್ಯಾಧಿನೂ ಬೇಡ, ನಮ್ಗೆ ಬೇಕಾಗಿರೋದು ವಸ್ತುನಿಷ್ಠ ಚಿಂತನೆ ಮಂಡಿಸ್ತಕ್ಕಂಥದ್ದು. ಈಗ ಭಗವಾನ್ ಒಂದು ಮಾತು ಹೇಳಿದ್ರು, ಬ್ರಾಹ್ಮಣರು ಮಾತ್ರ ದೇವ್ರ ಮಕ್ಕಳು, ಉಳಿದವರೆಲ್ಲ ಕೂಡ ಬ್ರಾಹ್ಮಣರ ಸೇವೆ ಮಾಡಕ್ ಹುಟ್ಟ್ರೆ ಅವರು, ಇದನ್ನ ಒಪ್ಕೊಳಕ್ ಆಯ್ತದ ಹೇಳ್ರಿ? ಬ್ರಾಹ್ಮಣರು ಬ್ರಹ್ಮನ್ ತಲೆಯಿಂದ ಹುಟ್ಟಿದವರ, ಹುಟ್ಟಿಸ್ತಪ್ಪನಿಗೆ ಅವಮಾನ ಮಾಡ್ತಾರೆ ಇವರು, ಇದು ನಾವು ಸರಿ ಅನ್ಬೇಕ? ನಾವು ನೀವೇ ಹೇಳಿ, ಯಾರು ಬ್ರಹ್ಮನ್ ತಲೆಯಿಂದ ಹುಟ್ಟಿಲ್ಲ, ಪ್ರಕೃತಿ ದತ್ತವಾಗಿ ನಾವೆಲ್ಲ ಭೂಮಿ ತಾಯಿ ಮಕ್ಕಳು, ಮಣ್ಣನ್ ಮಕ್ಕಳು. ಅಮೆರಿಕದ ಕ್ರಾಂತಿಯ ಸಂದರ್ಭದಲ್ಲಿ ಒಂದ್ ಮಾತು ಹೇಳ್ತಾರೆ, ನ್ಯಾಚುರಲ್ ರಿಲಿಜಿಯನ್, ನ್ಯಾಚುರಲ್ ಜಸ್ಟಿಸ್ ಈಸ್ ದಿ ಬೆಸ್ಟ್ ಅಂತ ಹೇಳ್ತಾರೆ. ಅಮೆರಿಕ ಕ್ರಾಂತಿ ತಗೊಳ್ಳಿ, ಫ್ರಾನ್ಸ್ ಮಹಾಕ್ರಾಂತಿ ತಗೊಳ್ಳಿ, ರಷ್ಯಾ ಕ್ರಾಂತಿ ತಗೊಳ್ಳಿ, ಯಾವುದೇ ದೇಶದ ಕ್ರಾಂತಿ ತಗೊಳ್ಳಿ, ಅದು ಸತ್ಯದ ಮೇಲೆ ನಿಂತಿರ್ತಕ್ಕಂತ ಕ್ರಾಂತಿ. ನಾವು ಮಾತನಾಡಿಸ್ತೀನಿ, ನಂಬಿಕೆ ಸಂಸ್ಕೃತಿಯ ವಿಚಾರಗಳು ಜಾಸ್ತಿ ಮಟ್ಟದಲ್ಲಿ ಇರೋದನ್ನ ನಾವು ನೋಡ್ತೀವಿ, ಇದ್ರ ಬಗ್ಗೆ ನಾನು ಮಾತನಾಡಿಸ್ತೀನಿ. ಈಗ ಸಾಹಿತಿ ಆಗಿರುವಂತಹ ಬಂಜಗೆರೆ ಜಯಪ್ರಕಾಶ್ ಅವರು ನಮ್ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್, ಇವತ್ತಿನ ಈ ಒಂದು ಘಟನೆಯನ್ನ ನೀವು ಗೊತ್ತಿದೆ ನಿಮ್ಗೆ ಅಂತ ಅನ್ಕೊಳ್ತೀನಿ, ನಾನು ಏನ್ ಹೇಳಕ್ ಬಯಸ್ತೀರಿ ಸರ್? ಇಲ್ಲ, ಈಗ ಭಗವಾನ್ ಅವರು ಹೇಳಿರುವ ಅಂಶಗಳ ಬಗ್ಗೆ ಅಥವಾ ಅವರು ಎತ್ತಿರುವ ವಾದಗಳ ಬಗ್ಗೆ ಅಥವಾ ಅವರು ಮಂಡಿಸಿರುವ ವಿಶ್ಲೇಷಣೆಯ ಬಗ್ಗೆ ಎಲ್ಲರಿಗೂ ಒಪ್ಪಿಗೆ ಇರಬೇಕು ಅಂತ ಏನು ಇಲ್ಲ. ಆದರೆ ಅದಕ್ಕೋಸ್ಕರವಾಗಿ ಅವರ ಮೇಲೆ ಈ ರೀತಿಯಾಗಿ ಸಾರ್ವಜನಿಕವಾಗಿ ಅವಮಾನಿಸುವ ರೀತಿಯಲ್ಲಿ ಹಲ್ಲೆ ಮಾಡೋದಾಗಲಿ, ಅದು ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ. ಇದನ್ನ ಮಾಡಿರೋರು ಒಬ್ಬ ಸ್ವತಃ ನ್ಯಾಯವಾದಿನಿ, ಅವರಿಗೆ ನ್ಯಾಯ ಪಡೆಯೋದಕ್ಕೆ ಹಲವು ವಿಧಾನಗಳಿದೆ, ನಮ್ಮಲ್ಲಿ ಕೋರ್ಟ್ ಇದೆ, ವಿಚಾರಣೆ. ವಕೀಲಗಿಂತ ಮುಂಚೆ ಹೆಣ್ಣು ಮಗಳು ಅಂತ ನನಗೆ ನನ್ನ ಭಾವನೆಗೆ ಕೂಡ ಧಕ್ಕೆ ಆಗಿದೆ ಅಂತ ಹೇಳ್ತಾರೆ ಅವರು. ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತ ಹೇಳಿದ್ರೆ ನಾವು ಅದನ್ನ ಧಿಕ್ಕಾರ ಅಂತ ಕೂಗ್ಬೋದು, ಅಥವಾ ನಾವು ಅದನ್ನ ನಾವೊಂದು ಕರಪತ್ರ ಹಾಕ್ಬೋದು, ಅಥವಾ ನಾವು ಅದನ್ನ ನಾವು ಸಾಮಾನ್ಯವಾಗಿ ಒಬ್ಬರ ಮೈಮುಟ್ಟಿ ಅವರ ಮೇಲೆ ಹಲ್ಲೆ ಮಾಡುವ ರೀತಿಯಲ್ಲೋ ಅಥವಾ ಅವಮಾನ ಮಾಡುವ ರೀತಿಯಲ್ಲೋ ಮಾಡೋದನ್ನ ನಾವು ಸೂಕ್ತವಾದ ಪ್ರತಿಭಟನಾ ವಿಧಾನ ಅಲ್ಲ ಅಂತ ಹೇಳ್ತೀವಿ.
ಅಂದ್ರೆ ಪ್ರತಿಭಟನೆ ಮಾಡೋದಕ್ಕೆ ಅವ್ರಿಗೆ 1000 ಹಕ್ಕಿರ್ಬೋದು, ಹೇಳೋದಕ್ಕೆ ಇವ್ರಿಗೆ ಹಕ್ಕಿರೋ ತರಾನೇ, ಮತ್ತೆ ಅವ್ರಿಗೆ ನೋವಾಗಿದೆ ಅಂತ ಅವ್ರು ಅದನ್ನ ಪ್ರತಿಪಾದನೆ ಮಾಡೋದಕ್ಕೂ ಕೂಡ ಅವರಿಗೆ ಎಲ್ಲವೂ ಅವಕಾಶಗಳು ಇರಬಹುದು. ಆದ್ರೆ ಈ ರೀತಿಯಾಗಿ ಅಂದ್ರೆ ಅವ್ರನ್ನ ಇಲ್ಲ, ಅವ್ರ ಮನೆ ಮುಂದೆ ಅಡೆ ಹೋಗಿ ಇವ್ರು ಗರಣೆ ಕೂರ್ಬೋದು, ಲೆಕ್ಕಾಡ ಹಿಡ್ಕೊಂಡು ಕೂತಿರ್ಬೋದು, ಲೇಖನ ಬರೀಬಹುದು, ಇವೆಲ್ಲವೂ ಸರಿ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ನಾವು ಒಬ್ಬ ವ್ಯಕ್ತಿಯನ್ನ ಮಾತಾಡಬೇಡಿ ಅಂತ ಹೇಳ್ಕೋಬಹುದು, ಹೇಳ್ಬೋದು, ಎಲ್ಲ ಮಾತಾಡಬಹುದು, ಕೇಳ್ಬಹುದು. ಆದ್ರೆ ಯಾವುದೇ ಕಾರಣಕ್ಕೆ ನಾವಾಗ್ಲಿ ಅವರಾಗ್ಲಿ ಇನ್ನೊಬ್ರಾಗ್ಲಿ ಈ ತರದೊಂದು ವ್ಯವಸ್ಥೆಯಲ್ಲಿ ಅಭಿವ್ಯಕ್ತಿಯ ಕಾರಣಕ್ಕೋಸ್ಕರವಾಗಿ ಇನ್ನೊಬ್ಬರ ಮೇಲೆ ಅವಮಾನಿಸುವಂತಹ ಸಾರ್ವಜನಿಕವಾಗಿ ಹೀನಾಯಗೊಳಿಸುವಂತಹ ಒಂದು ಕ್ರಮವನ್ನು ಯಾರು ಕೂಡ ಕೈಗೊಳ್ಳಬಾರದು. ಇದು ನಾವು ಆಲೋಚನೆ ಮಾಡ್ಬೇಕು. ಯಾಕಂದ್ರೆ ಇಲ್ಲಿದ್ರೆ ಏನಾಗುತ್ತೆ, ವಿಚಾರ ಮಾಡೋದಕ್ಕೆ ಇರುವ ಸ್ಪೇಸ್ ಇದು ಸರಿ ತಪ್ಪು ಅನ್ನೋದು ಆಮೇಲೆ ತಾನೇ ತೀರ್ಮಾನ ಆಗೋದು. ಅದರಿಂದ ನಮ್ಮ ಅಭಿಪ್ರಾಯಗಳನ್ನು ಹೇಳೋದಕ್ಕೆ ಒಂದು ಸ್ಪೇಸ್ ಇರಬೇಕು, ವಿರೋಧ ವ್ಯಕ್ತಪಡಿಸೋರಿಗೂ ಒಂದು ರೀತಿಯ. ಮೀರಾ ಅವರೇ ಇದ್ದಾರೆ, ಮೀರಾ ಅವರೇ ಇದ್ದಾರೆ, ಹೇಳಿದ್ರಿ ಅದೇ ಪ್ರತಿಭಟನೆ ಮಾಡ್ಲಿಕ್ಕೆ ಹಲವಾರು ವಿಧಾನಗಳಿದೆ. ಯಾವ ರೀತಿ ನೀವು ಹೇಳ್ತಿದ್ರಲ್ಲ ಅವ್ರ ಮನೆ ಮುಂದೆ ಧರಣಿ ಕೂಡಬೇಕು ಅಂತ, ನಾನು ಹೆಣ್ಮಗಳಾಗಿ ಅವ್ರ ಮನೆ ಮುಂದೆ ಇಷ್ಟು ಕೆಟ್ಟ ಕೆಲಸ ಮಾಡಿರ್ತಕ್ಕಂತ ಭಗವಾನ್ ಮನೆ ಮುಂದೆ ನಾನು ಧರಣಿ ಕೂರ್ಬೇಕಿತ್ತ? ಪ್ರಜಾಪ್ರಭುತ್ವ ಕಾಲಿಡ್ಕೋಬೇಕಿತ್ತಂತ ಹೇಳಿ ಮುಂದಕ್ಕೆ ಅಲ್ಲ ಇನ್ ಮುಂದೆ ಇಲ್ಲ ಇಲ್ಲ ಎಲ್ಲಾ ತರದಲ್ಲೂ ಹೇಳಾಗಿದೆಯಲ್ವಾ, ಕಾಲಿಡ್ಕೊಂಡು ಕೈ ಮುಗಿದು ದಯವಿಟ್ಟು ಸ್ವಾಮಿ ಈ ತರ ಎಲ್ಲ ಬರಿಬೇಡಿ, ಈ ತರ ಎಲ್ಲ ಮಾಡಬೇಕಿತ್ತು. ಎಲ್ಲಾ ತರದ್ದು ಮುಗ್ದೋಗಿದೆ. ಇವತ್ತು ಭಗವಾನ್ ಅವ್ರು ಸಾಕಷ್ಟು ಅವಹೇಳನ ಮಾಡ್ಕೊಂಡ್ ಬಂದಿದ್ದಾರೆ, ಧರ್ಮ ನಿಂದನೆ ಮಾಡ್ಕೊಂಡ್ ಬಂದಿದ್ದಾರೆ, ಅದಕ್ಕೆ ಹಲವಾರು ಪ್ರತಿಭಟನೆ ಜನರು ಮಾಡಿದ್ದಾರೆ, ಅಪೋಸ್ ಕೂಡ ಮಾಡಿದ್ದಾರೆ. ಏನಾದ್ರೂ ಬದಲಾವಣೆ ಆಯ್ತಾ? ನಿಮ್ಮಂತವ್ರ ಬುದ್ಧಿ ಹೇಳ್ಬೇಕಿತ್ತು, ಹೇಳಿದ್ರಾ? ಅದು ಇಲ್ಲ, ಅವ್ರು ಮಾಡಿದ್ದೆ ಸರಿ ಅಂತ ಬಿಟ್ಟಿದ್ದೀರಾ? ಅದಕ್ಕೆ ಇವತ್ತಿಂದ ಒಂದ್ ಏನಿದೆ ಇವತ್ತಿನ ಮಾಡಿದ್ದು ವಿಧಾನವನ್ನು ಮಾತ್ರ ನಾವು ಪ್ರಶ್ನಿಸ್ತೀವಿ. ನೀವು ಪ್ರತಿಭಟಿಸೋ ಹಕ್ಕು ಅಥವಾ ನೀವು ಪ್ರತಿಭಟಿಸಿರುವ ನಿಮಗಿರುವ ನೋವು ಅದನ್ನೇನ್ ಬೇಡ ಅಂತ ಹೇಳ್ತೀವಿ. ಅದು ಕಾನೂನು, ಕಾನೂನಾತ್ಮಕವಾಗಿರುವ ವಿಧಾನ ಅಲ್ಲ. ನೀವು ನ್ಯಾಯವಾದಿನಿಯಾಗಿ ನಿಮಗೆ ಗೊತ್ತಿರುತ್ತೆ ಇದು ಕಾನೂನು ವಿಧಾನ ಅಲ್ಲ. ನೋಡಿ ಯೋಚನೆ ಮಾಡಿ, ಯಾಕಂದ್ರೆ ಒಂದು ನಾಗರಿಕ ಸಮಾಜದಲ್ಲಿ ಯಾವಾಗ್ಲೂ ಕೂಡ ನಾವು ಕೆಲವು ಗೇಮ್ ರೂಲ್ಸ್ ಇಟ್ಕೊಳ್ಬೇಕು. ವಾದ ಮಾಡೋಕ್ಕೂ ವಿವಾದ ಮಾಡೋಕ್ಕೂ ಚರ್ಚೆ ಮಾಡೋದಕ್ಕೂ ನಾನು ನಿನ್ನ ಅಭಿಪ್ರಾಯವನ್ನು ಸಮ್ಮತಿಸೋಲ್ಲ ಅಧಿಕಾರ ಅನ್ನೋಕ್ಕೂ, ಮತ್ತೆ ಆದರೂ ಕೂಡ ಒಂದು ಸಂಸ್ಕಾರದ ಭಾಷೆನಲ್ಲೇ ಮಾತಾಡಬೇಕು ಅಂತ ನಾವು ನಿರೀಕ್ಷಿಸ್ತೀವಿ. ಜಯಪ್ರಕಾಶ್ ಅವರೇ ನಮ್ ಜೊತೆ ಮಾತನಾಡಿದ್ದಕ್ಕಾಗಿ. ಈಗಾಗಲೇ ನಾವು ನೋಡಿದ್ವಿ ಬೇರೆ ಬೇರೆ ರೀತಿಯಲ್ಲಿ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಟ್ಟು ಬಂದಿದ್ದಾರೆ ಅಂದ್ರೆ ಪ್ರೊಫೆಸರ್ ಕೆ ಎಸ್ ಭಗವಾನ್ ಅವರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರತಿಭಟನೆಗಳು ಕೂಡ ಆಗಿದೆ. ಆದ್ರೆ ಅಂತಹ ವಿವಾದಾತ್ಮಕ ಹೇಳಿಕೆಗಳು ಆಗಾಗ ಜನರ ಮನಸ್ಸಿಗೆ ನೋವುಂಟು ಮಾಡಿರುವಂತಹದ್ದು ಕೂಡ ಇದೆ. ಹಾಗಾದ್ರೆ ಬೇರೆ ವಿವಾದಾತ್ಮಕ ಹೇಳಿಕೆಗಳು ಏನೇನು ನೋಡೋಣ. ಕಳ್ಳ, ಇವನು ಯಾರು ಗೌರವಿಸ್ಬೇಡಿ ಅಂತ, ಎಂತಹ ಅವಮಾನಕರ ಮಾತು ಇದು. ಇವರಿಗೆ ಅವಮಾನ ಮಾಡಿಕೊಂಡಿರೋ ಮಾತು ಇದು. ಬುದ್ಧನನ್ನು ಇವತ್ತು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಏನು ಹೇಳಿದ್ದಾರೆ ನೋಡಿ. ನಾನು ಲ್ಯಾಂಡ್ ಆಫ್ ಬುದ್ಧಯಿಂದ ಬಂದಿದ್ದೇನೆ, ನಾಟ್ ಆಫ್ ಯುದ್ಧ ಅಂತ ಹೇಳಿದ್ದಾರೆ. ಇದು ಎಲ್ಲರೂ ದಯವಿಟ್ಟು ನೋಡಿ. ಇದು ಡೆಕ್ಕನ್ ಕ್ರಾನಿಕಲ್ ಅನ್ನೋ ಪತ್ರಿಕೆ, ಇವತ್ತು ಪತ್ರಿಕೆಯಲ್ಲಿ ಹೆಡ್ಲೈನ್ ಮೊದಲನೇ ಪುಟದಲ್ಲಿ ಹಾಕಿದ್ದಾರೆ ಅವರು. ಲ್ಯಾಂಡ್ ಆಫ್ ಬುದ್ಧ, ನಾಟ್ ಆಫ್ ಯುದ್ಧ ಅಂದಿದ್ದಾರೆ. ಯುದ್ಧದ ನಾಡಿಂದ ನಾನು ಬಂದಿಲ್ಲ, ಬುದ್ಧನ ನಾಡಿಂದ ಬಂದಿದ್ದೀನಿ ಅಂತ. ಯಾಕೆ ಅವರು ರಾಮನ ನಾಡಿಂದ ಅಂತ ಹೇಳಲಿಲ್ಲ? ಯಾಕೆ ಹೇಳಲಿಲ್ಲ? ಯಾಕೆ ರಾಮ ಒಂದೇ ಸಮ ಯುದ್ಧ ಮಾಡಿದ್ದಾನೆ. ಅವನು ವನವಾಸಕ್ಕೆ ಹೋಯ್ತೀನಿ ಅಂತ ಅಂದವನು 14 ವರ್ಷ ಅವನು ಏನು ಮಾಡಿದಪ್ಪ, ರಾಕ್ಷಸರನ್ನು ಕೊಂದ. ಅವರೆಲ್ಲ ರಾಕ್ಷಸರು ಯಾರು? ಅವರೆಲ್ಲ ಇದರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಈಗ ಶ್ರೀರಾಮಸೇನೆ ಸಂಸ್ಥಾಪಕರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್ ಮುತಾಲಿಕ್ ಅವರ, ಇವತ್ತಿನ ಘಟನೆಯ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ? ನಾನು ಮೀರಾ ರಾಘವೇಂದ್ರ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಅವರು ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಈ ರೀತಿಯ ಅವಹೇಳನಕಾರಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ಅಥವಾ ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ, ಭಗವದ್ಗೀತೆ ಬಗ್ಗೆ ಏನಾದರೂ ಮಾಡಿದ್ರೆ ಇದೇ ರೀತಿಯ ಜನ ಸಿಡಿದೇಳ್ತಾರೆ, ಆಕ್ರೋಶ ವ್ಯಕ್ತಪಡಿಸ್ತಾರೆ ಅಂತನ್ನುವಂಥದ್ದು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಆಮೇಲೆ ಅವರು ನೋಡಿ, ಈ ಹಿನ್ನೆಲೆಯಲ್ಲಿ ಕೋರ್ಟ್ ಕೇಸುಗಳು ಅವರು ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದಾಗ ಇಡೀ ರಾಜ್ಯದಲ್ಲಿ 32 ಕೇಸ್ಗಳು ಅವ್ರ ಮೇಲೆ ದಾಖಲಾಯಿತು.
ಭಗವದ್ಗೀತೆ ಸುಡ್ತೀನಿ ಅಂತ ಹೇಳಿದಂತ ಈ ಹಿನ್ನೆಲೆಯಲ್ಲಿ ಅವರು ಅರೆಸ್ಟ್ ಆಗ್ಲಿಲ್ಲ, ಅಲ್ಲಿ ಕೋರ್ಟ್ ಇದಕ್ಕೂ ಹೋಗ್ಲಿಲ್ಲ, ಅವರು ಅಂದ್ರೆ ಪೊಲೀಸ್ ಸ್ಟೇಷನ್ ಗೂ ಹೋಗ್ಲಿಲ್ಲ. ಕಾನೂನಿನಲ್ಲಿ ನ್ಯಾಯ ಸಿಗಲ್ಲ ಅಂತ ಹೇಳಿ ಈ ರೀತಿಯ ಮಾರ್ಗಗಳು ಸರಿ ಅಂತ ಹೇಳ್ತಾ ಇದೀರಿ? ಹಾ, ಮಾರ್ಗಗಳಲ್ಲ ಅಂದ್ರೆ ಜನರ ಆಕ್ರೋಶ ಕೊನೆಗೆ ಎಲ್ಲ ಈ ರೀತಿ ಆಗುತ್ತೆ ಅಷ್ಟೇ. ಕಾನೂನಿನ ಮೇಲೆ ನಂಬಿಕೆ ಇಲ್ಲದಾಗ ಆಗುತ್ತಲ್ವ ಸರ್ ಈ ತರದೆಲ್ಲ ಮಾಡ್ಕೊಂಡು ಹೋದ್ರೆ? ಈಗ ಮೀರಾ ಅವರು ಕೂಡ ಒಬ್ಬ ವಕೀಲೆಯಾಗಿ ಈ ತರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ನೀಗ ಎದ್ದಿರೋದು. ಅಲ್ಲ, ವಕೀಲರು ಅಂತ ಮುಂಚೆ ಅವರು ಒಬ್ರು ಈ ದೇಶದ ನಾಗರಿಕರು, ಅವ್ರಿಗೂ ಭಾವನೆಗಳಿದ್ದಾವೆ, ಭಕ್ತಿಗಳಿದ್ದಾವೆ. ಸೊ ಆ ಹಿನ್ನೆಲೆಯಲ್ಲಿ ನಾನು ಹೇಳುದು, ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಎಷ್ಟು ದಿನ ಅಂತ ಒಂದು ಒಂದು ತಾಳ್ಮೆ ಅನ್ನುವಂಥದ್ದು ಇದೆ ಇಲ್ಲೋ? ಬರೇ ನಮ್ಮ ಹಿಂದೂ ಧರ್ಮದ ಮೇಲೆ ಅವಹೇಳನ ಮಾಡುವಂಥದ್ದು ಯಾಕೆ? ಏನ್ ಹಾಗಾದ್ರೆ ಬೇರೆ ಧರ್ಮಗಳಲ್ಲಿ ದೋಷಗಳಿಲ್ವಾ, ಬೇರೆ ಧರ್ಮಗಳಲ್ಲಿ ತಪ್ಪುಗಳಿಲ್ವಾ, ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಸೊ ಈ ರೀತಿ ವಿಚಿತ್ರವಾದಂತ ಮಾನಸಿಕತೆ, ಒಂದು ವಿಕೃತಿ ಮಾನಸಿಕತೆ ಇದು. ಬೇರೆ ಧರ್ಮದ ಬಗ್ಗೆ ಏನಾದ್ರೂ ಮಾತಾಡಿದ್ರೆ, ಆಗ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಇರ್ತಾರೆ ಎಲ್ರೂ ಹಾಗಾದ್ರೆ? ಅಲ್ಲ, ಸುಮ್ಮನೆ ಇರ್ತಾರೆ ಅಂತಲ್ಲ, ಅಲ್ಲಿ ಅಲ್ಲಿ ಮಾತಾಡಿದ್ರೆ ಇಮಿಡಿಯೇಟ್ ಆಕ್ಷನ್ ಆಗತ್ತೆ. ಈ ರೀತಿ ಇವರು ಈ ಹಿಂದೂ ಧರ್ಮ ತಾಳ್ಮೆಯಿಂದ ಕೆಲಸ ಮಾಡ್ತಾ ಇದೆ, ಒಂದು ಒಂದು ಸಂಯಮತೆ ಇಂದಿದೆ. ಸೊ ಆ ಸಂಯಮತೆ ಹಿನ್ನೆಲೆಯಲ್ಲಿ ಇವ್ರ ವರ್ತನೆ ಅತಿ ಆಗ್ತಾ ಇದೆ ಇದು. ಸೊ ಈ ಇದನ್ನ ನಾನು ಖಂಡಿಸ್ತಾ ಇದ್ದೀನಿ. ಭಗವದ್ಗೀತೆ ಸುಡ್ತೀನಿ ಅಂದ್ರೆ ಏನು ಏನು ನಿಮಗೆ ನಂಬಿಕೆ ಇರ್ಲಿಕ್ಕಿಲ್ಲ ರಾಮನ ಬಗ್ಗೆ ಕೃಷ್ಣನ ಬಗ್ಗೆ, ಆದ್ರೆ ನಮಗೆ ನಂಬಿಕೆ ಇದಾರ? ನಮ್ಮ ನಂಬಿಕೆ ಜಾಸ್ತಿ ಕೊಡಿಸುವಂತವ್ರು ನೀವ್ಯಾರು? ನಾನು ಇದನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಪ್ರಮೋದ್ ಮುತಾಲಿಕ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ಮಹೇಶ್ಚಂದ್ರ ಗುರು ಅವರು ಏನ್ ಹೇಳಕ್ ಬಯಸ್ತೀರಾ? ಈಗಾಗಲೇ ಒಂದು ಧಾರ್ಮಿಕ ವಿಚಾರ ಅಂತ ಬರುತ್ತೆ, ಯಾಕಂದ್ರೆ ಅನೇಕರ ಕೇವಲ ಒಂದು ಸಣ್ಣ ಸಮುದಾಯ ಅಲ್ಲ, ದೊಡ್ಡ ಸಮುದಾಯದ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಅದನ್ನ ಸಹಿಸೋದಕ್ಕೆ ಸಾಧ್ಯ ಇದೆಯಾ? ಕಾನೂನಿನಲ್ಲಿ ಎಷ್ಟೇ ಈಗ ಕೇಸ್ಗಳಾದ್ರೂ ಕೂಡ ಏನೂ ಆಗೋದಿಲ್ಲ, ಆಗ ಇಂತಹ ಕೃತ್ಯವನ್ನೇ ಮಾಡಬೇಕಾಗತ್ತೆ ಅನ್ನುವಂಥದ್ದು. ನೋಡಿ, ಈಶ್ವರ್ ಚಂದ್ರ ವಿದ್ಯಾಸಾಗರ್, ಸ್ವಾಮಿ ದಯಾನಂದ ಸರಸ್ವತಿ, ಸ್ವಾಮಿ ವಿವೇಕಾನಂದ, ರಾಜಾರಾಮ್ ಮೋಹನ್ ರಾಯ್, ಮಹಾತ್ಮ ಫುಲೆ, ಪೆರಿಯಾರ್, ನಾರಾಯಣ್ ಗುರು, ಇವರೆಲ್ಲರೂ ಕೂಡ ಧಾರ್ಮಿಕ ಸುಧಾರಣೆಗಾಗಿ ವೈಜ್ಞಾನಿಕ ವೈಚಾರಿಕ ಚಿಂತನೆಗಳನ್ನ ಕಾಲಕಾಲಕ್ಕೆ ಮಂಡಿಸಿರ್ತಕ್ಕಂಥವ್ರು. ಹಾಗಾಗಿ ನಾವ್ಯಾರೂ ಕೂಡ ಹಿಂದೂ ಧರ್ಮದ ವಿರೋಧಿಗಳಲ್ಲ. ಆದರೆ ಅಸ್ಪೃಶ್ಯತೆ ಮುಕ್ತವಾದ ಹಿಂದೂ ಧರ್ಮ, ಲಿಂಗಭೇದ ಮುಕ್ತವಾದಂಥ ಹಿಂದೂ ಧರ್ಮ, ಅಸಮಾನತೆ ಮುಕ್ತವಾದ ಹಿಂದೂ ಧರ್ಮ, ತಾರತಮ್ಯ ಮುಕ್ತವಾದ ಹಿಂದೂ ಧರ್ಮ, ಮೇಲುಕಳಿಂದ ಹೊರತುಪಡಿಸಿದಂಥ ಹಿಂದೂ ಧರ್ಮ ಇರಬೇಕು, ಉದ್ಧಾರ ಬೇಕು ಅಂತ ಬಯಸ್ತಕ್ಕಂಥವ್ರು ನಾವು. ನಾವು ಏನಿದ್ರು ವಿಮರ್ಶೆ ಮಾಡ್ತೀವಿ, ಅವಮಾನ ಮಾಡೋಕ್ಕಿಲ್ಲ. ನಮ್ಮ ವಿಮರ್ಶೆಯನ್ನ ವಿಶ್ಲೇಷಣೆಯನ್ನ ಧಾರ್ಮಿಕ ಭಾವನೆಗೆ ಧಕ್ಕೆ ಬತ್ತು ಅಂತ ಯಾಕೆ ತಪ್ಪಿಳ್ಕತ್ತೀರಿ? ನಿಮ್ಮ ಎದೆಗೆ ನೀವು ಯಾಕೆ ಒದ್ಕತ್ತೀರಿ? ಇದು ಮೂರ್ಖತನದ ಪರಮಾವಧಿ ಅಲ್ವೇ? ಇದು ಬೇಡ ಅಂತ ಹೇಳ್ತೀವಿ ನಾವು. ನೀವ್ ಯಾರು ಇದನ್ನ ತಡೆಯೋದಕ್ಕೆ? ಭಾವನೆ ಧಕ್ಕೆ ಆಗಲ್ಲಮ್ಮ, ವಿಶ್ಲೇಷಣೆ ಯಾಕೆ ಧಕ್ಕೆ ಅಂತ್ರಿ, ಅವಮಾನ ಅಂತ್ರಿ, ಅವಹೇಳನ ಅಂತ್ರಿ? ವಿಶ್ಲೇಷಣೆ ನಡೀತಾನೆ ಇರ್ಬೇಕು, ರಿಸರ್ಚ್ ನಡೀತಾನೆ ಇರ್ಬೇಕು, ರಿಫಾರ್ಮೇಷನ್ ನಡೀತಾನೆ ಇರ್ಬೇಕು. ಹಿಂದೂ ಧರ್ಮ ಸುಧಾರಣೆ ಆಗ್ಬೇಕು, ಭಾರತ ದೇಶ ಉಳಿಬೇಕು, ಸಂವಿಧಾನಕ್ಕೆ ಬೆಲೆ ಕೊಡಬೇಕು, ಸರಿ ತಪ್ಪುಗಳನ್ನ ತೀರ್ಮಾನ ಮಾಡಬೇಕು. ಧರ್ಮ ಮಾತ್ರ ಸುಧಾರಣೆ ಆಗ್ಬೇಕು ನಿಮ್ ಪ್ರಕಾರ? ಎಲ್ಲಾ ಧರ್ಮ ನೋಡಿ, ಎಲ್ಲಾ ಧರ್ಮ ಅಂತ ಹೇಳಲೇ ಇಲ್ವಲ್ಲ ಸ್ವಾಮಿ ನೀವು? ಕೇಳಿ, ಕ್ರೈಸ್ತ ಧರ್ಮದಲ್ಲಿ ಅಸಮಾನತೆ ಇದೆಯಾ? ಆಯ್ತು, ಈಗ ಬಾಯಲ್ಲಿ ಹೇಳ್ತೀರಾ? ಭಗವಂತರು ಹೇಳಿದ್ರು ಭಗವದ್ಗೀತೆ ಸುಟ್ಟು ಹಾಕ್ಬೇಕು ಅಂದ್ರು, ಹಾಗೆ ಹೇಳಿ ನೋಡೋಣ, ಕುರಾನ್ ಸುಟ್ಟು ಹಾಕ್ಬೇಕು ಅಂತ ಹೇಳಿ ಎಲ್ಲಾ ಧರ್ಮ ಬದಲಾಗ್ಬೇಕಲ್ಲ. ನೀವು ಹಿಂದೂ ಧರ್ಮದ ರಕ್ಷಕರಲ್ಲ, ಬ್ರಾಹ್ಮಣ್ಯದ ರಕ್ಷಕರು, ಬ್ರಾಹ್ಮಣ್ಯದ ರಕ್ಷಕರು. ನಿಮ್ ಹಿಂದೂ ಧರ್ಮ ಬೇಕಾಗಿಲ್ಲ, ಇಂಡಿಯಾ. ನಿಮ್ಮ ಮೂರ್ಖತನವನ್ನ ನಮ್ಮ ಮೇಲೆ ಏರ್ಬೇಡಿ, ನಿಮ್ಮ ಮೂರ್ಖತನವನ್ನ ನಮ್ಮ ಮೇಲೆ ಏರ್ಬೇಡಿ. ನೀವು ಭಾರತೀಯರನ್ನ ಹೊಂದಿಸಕ್ ಸಾಧ್ಯ ಇಲ್ಲ, ಮೂರ್ಖರನ್ನ ಮಾಡಕ್ ಸಾಧ್ಯ ಇಲ್ಲ. ನಾವು ಜಾಗೃತರಾಗಿದ್ದೇವೆ. ವಿಶ್ಲೇಷಣೆಯನ್ನ ಅವಮಾನ ಅಂತ ತಿಳ್ಕೋಬೇಡಿ. ವಿಶ್ಲೇಷಣೆಯನ್ನ ವಿಶ್ಲೇಷಣೆ ಅಂತಾನೆ ಭಾವಿಸಿ, ಸುಮ್ನೆ ಯಾಕೆ ಅವಮಾನ ಅವಮಾನ ಅಂದ್ಬಿಟ್ಟು ಹಾಗೆ ಮಸಿಕೊಂಡಿದ್ದು ಅವಮಾನ ಅಂತ ನೀವು ಅನ್ಕೋಬೇಡಿ. ಯಾಕೆ ಇಷ್ಟು ಬಂಬಳ ಹೊಡ್ಕೊಂತಿದ್ದೀರಾ? ಹಾಗಾದ್ರೆ ವಿಶ್ಲೇಷಣೆ ಅವಮಾನ ಅಲ್ಲ, ಮಸಿ ಬರೆದದ್ದು ಬೌದ್ಧಿಕ ದಾರಿದ್ರ್ಯದ ಪರಮಾವಧಿ. ಮಾನಸಿಕ ಅಸ್ವಸ್ಥ ಮಾನಸಿಕ ಅಸ್ವಸ್ಥರನ್ನ ಸಮಾಜ ವಿಚಾರ
ಅರ್ಥ ಮಾಡ್ಕೊಳ್ಳಿ ನೀವು ಮಸೀ ಬಳಿಯ ವಿಶ್ಲೇಷಣೆ ಅಲ್ಲ ಮಸೀ ಬಳಿಯವರನ್ನ ವಿಶ್ಲೇಷಣೆ ಅಂತ ಕರೆಯಕಾಗಲ್ಲ ಮಸೀ ಬಳಿಯವರನ್ನ ಸಂವಿಧಾನ ವಿರೋಧಿಗಳು ನೀವು ನೀವು ವಕೀಲ ವೃತ್ತಿಗೆ ಅನರ್ಹರು ಮೊದಲು ನೀವು ವಕೀಲ ವೃತ್ತಿಯಿಂದ ಹಿಂದೆ ಸರಿ ನೀವು ಬನ್ನಿ ಆಕ್ಟಿವಿಸ್ಟ್ ಆಗಿ ಹಿಂದೂ ಧಾರ್ಮಿಕ ಕಾರ್ಯಕರ್ತರ ಆಗಿ ನಿಮಗೆ ಹಾಕಬೇಕು ಕರಿ ಕೋಟು ನಿಮಗೆ ಹಾಕಬೇಕು ಸಂವಿಧಾನ ನಿಮಗೆ ಹಾಕಬೇಕು ಈ ಕೆಟ್ಟ ಸಾವಾಸ ಬೇಕಾಗಿಲ್ಲ ಇದು ನಿಮ್ಮಂತವರು ನಮ್ಮ ಸಮಾಜಕ್ಕೆ ಬೇಕಾಗಿಲ್ಲ ನೀವು ಆ ರಾಷ್ಟ್ರ ಪಬ್ಲಿಸಿಟಿ ಥರ್ಡ್ ರೇಟ್ ಪಬ್ಲಿಸಿಟಿ ನಮಗೆ ಬೇಕಾಗಿಲ್ಲ ನಿಮ್ಮಂತವರು ಈ ದೇಶಕ್ಕೆ ಅಗತ್ಯ ಇಲ್ಲ ಸಮಾಜ ಹೇಳಬೇಕು ಇಡಿ ಸಮಾಜ ನನಗೆ ಹೇಳ್ತಿಲ್ಲ ಅದನ್ನ ನೀವು ಹೇಳಿದ ತಕ್ಷಣ ಅಲ್ಲ ಸುಮ್ಮನೆ ಇರಿ ಸಮಾಜ ಒಪ್ಪಿಕೊಂಡಿದೆ ಅಂಬೇಡ್ಕರ್ ವಿಚಾರಧಾರೆನ ನಿಮ್ ಜೊತೆ ನಾನು ಮಾತನಾಡಿಸ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಬಳಿಯಲಾಗಿದೆ ಈಗಾಗಲೇ ವಕೀಲರಾಗಿರುವಂತಹ ಮೀರಾ ರಾಘವೇಂದ್ರ ಅವರು ಮಸಿ ಬಳಿದಿದ್ದಾರೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಅವರ ವಿರುದ್ಧ ಪ್ರತಿಭಟನೆ ಕೂಡ ನಡೀತಾ ಇದೆ ಮೀರಾ ರಾಘವೇಂದ್ರ ಅವರೇ ಈಗ ಒಂದ್ ಕಡೆ ಪ್ರತಿಭಟನೆಗಳು ನಡೀತಾ ಇದೆ ಇನ್ನೊಂದು ಕಡೆ ಈಗಾಗಲೇ ಕೇಳಿ ಬರ್ತಾ ಇರುವಂತಹ ಮಾತು ಅವರನ್ನ ಇನ್ನು ವಕೀಲ ವೃತ್ತಿ ಮೇಲೆ ನಿರ್ಬಂಧ ಹೇರಬೇಕು ಅವರಿಗೆ ಅಂತ ಹೇಳಿ ಇವೆಲ್ಲದಕ್ಕೂ ಕೂಡ ನೀವು ರೆಡಿ ಇದ್ದೀರಾ ಹೇಗೆ ಅಂತ ಹೇಳಿ ಅವ್ರು ಯಾರು ಅವಿವೇಕಿಗಳು ಹೇಳಿದ್ರೆ ನನಗೆ ಯಾಕೆ ಬಾರ್ ಕೌನ್ಸಿಲ್ ನಿರ್ಬಂಧ ಇರುತ್ತೆ ನಾನು ಅಡ್ವೊಕೇಟ್ ಆಗಿ ಎಷ್ಟು ವರ್ಷ ಅಡ್ವೊಕೇಟ್ ಈ ವಿಚಾರವನ್ನ ಹೇಳಿದ್ದಾರೆ ನಾನೇನು ಮಾಡಬಾರದ್ ಮಾಡಿಲ್ವಲ್ಲ ಕೋರ್ಟ್ ಆವರಣದೊಳಗಡೆನೆ ಈ ಬೇಕಾದಷ್ಟು ಏನೇನೋ ನಡೆದೋಗಿದೆ ಬೆಳಕಿಗೆ ಬಂದಿಲ್ಲ ಇವತ್ತು ಮೀರಾ ರಾಘವೇಂದ್ರ ಮಾಡಿರಕ್ ಹೋಗಿ ಇದು ವಿಚಾರ ಸುದ್ದಿ ಆಗಿರ್ಬಹುದು ಬಟ್ ನಾನು ಆಸ್ ಎ ಅಡ್ವೊಕೇಟ್ ಆಗಿ ಕೋರ್ಟ್ ಅಲ್ಲಿ ಬೇರೆ ಬೇರೆ ತರದ ಬೇಕಾದಷ್ಟು ಆಗಿದೆ ಆಯ್ತಾ ಅದು ಬಾರ್ ಕೌನ್ಸಿಲ್ ಗೊತ್ತಿದೆ ಏನ್ ಮಾಡ್ಬೇಕು ಮಾಡಬಾರ್ದು ಅಂತ ಹೇಳಿ ನನಗೂ ಗೊತ್ತಿದೆ ಅಡ್ವೊಕೇಟ್ ಆಗಿ ಅದಕ್ಕೆ ಯಾವುದೇ ರೀತಿಯ ಭಯ ಇಲ್ಲ 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 ನಾನು ಅಡ್ವೊಕೇಟ್ ಬಾರ್ ಕೌನ್ಸಿಲ್ ಹಲಸೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಸಂತೋಷ ತುಂಬಾ ಹೆಮ್ಮೆ ನನಗೆ ನಾನೇನು ಕೊಲೆ ಮಾಡಿ ಕೇಸ್ ಮಾಡ್ಕೊಂಡಿದ್ದೀನ ದರೋಡೆ ಮಾಡಿ ಅದು ಅಂತವ್ರ ಅವಮಾನ ಪಡ್ಕೋಬೇಕು ನಾಚಿಕೆ ಪಡ್ಕೋಬೇಕು ನಾನು ಅಲ್ಲೇ ಹೇಳ್ತೀನಿ ವಿಡಿಯೋದಲ್ಲೇ ಅಲ್ಲಿ ಪೊಲೀಸ್ನವ್ರು ಇದ್ರು ನೀವು ಬೇಕಾದ್ರೆ ನನ್ನ ಕರ್ಕೊಂಡು ಹೋಗ್ಬೋದು ಅಂತ ನಾನು ಅಲ್ಲೇ ಓಪನ್ ಆಗಿ ಹೇಳಿದೆ ಅದು ವಿಡಿಯೋದಲ್ಲಿ ಕೂಡ ರೆಕಾರ್ಡ್ ಆಗಿ ಬಂದಿದೆ ನೋಡಿ ಅವ್ರ ಅಂದ್ರೆ ಒಂದ್ ಒಳ ಮನಸ್ಸೇನಿದೆ ನಾನು ಅವ್ರ ಅಡ್ವೊಕೇಟು ಇವತ್ತು ಡಿಫೆಂಡ್ ಮಾಡ್ಕೊಂಡು ಫೀಸ್ ತಗೊಂಡಿರ್ತಾರೆ ಮಾತಾಡಬಹುದು ಬಟ್ ಅವ್ರಿಗೂ ಎಲ್ಲೋ ಒಂದ್ ಕಡೆ ಸಂತೋಷನೇ ಆಗಿದೆ ಅಂತ ನಾನು ಹೇಳಕ್ ಬರ್ತೇನೆ ಬಯಸ್ತೀನಿ ಯಾಕಂದ್ರೆ ಅವರು ಕೂಡ ಹಿಂದೂ ಅವ್ರ ತಾಯಿ ಹಿಂದೂ ಮನೇಲಿ ಅವರು ಕೂಡ ರಾಮನ್ ಪೂಜೆ ಮಾಡ್ತಾರೆ ಇಲ್ಲ ಅಂತ ಏನಿಲ್ಲ ಅವರು ಇವತ್ತು ಅವರು ಕ್ಲೈಂಟ್ ಪರವಾಗಿ ಸಮರ್ಥನೆ ಮಾಡ್ಕೊಳ್ಬೇಕು ಮಾಡ್ಕೊಳ್ತಿದಾರಷ್ಟೇ ನಂಗೆ ಗೊತ್ತಿದ್ದಂಗೆ ಯಾಕೆ ಇಷ್ಟೊಂದು ನೀವೀಗ ಹೇಳಿದ್ರೆ ಅವ್ರು ಬರ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ ಅನ್ನುವಂತ ಮಾತನ್ನ ನೀವು ಹೇಳಿದ್ರಿ ಗೊತ್ತಿಲ್ಲ ಅಂತ ಮೇಲೆ ಆಮೇಲೆ ಅವ್ರ ಪಕ್ಕದಲ್ಲೇ ಇದ್ರು ನಾನು ಏನು ಮಾಡಿಲ್ಲ ಆ ನಂತರ ಮಾಡಿದೆ ಅಂತ ಹೇಳಿ ಆ ನಂತರ ನೀವು ಪ್ಲಾನ್ ಮಾಡ್ಕೊಂಡಿದ್ದೆ ಯಾಕಂದ್ರೆ ಅಷ್ಟು ಕೋಪ ಬಂತು ನಿಮಗೆ ಜಾಮೀನು ಸಿಕ್ಕಿದ್ರೆ ನಿಮ್ಗೆ ಕೋಪ ಕಾರಣ ಇಲ್ಲ ಇಲ್ಲ ಜಾಮೀನು ಆಗುತ್ತಂತ ನನ್ನ ಲಾಯರ್ ಆಗಿ ಗೊತ್ತು ನನಗೆ ಯಾವ ಸೆಕ್ಷನ್ಸ್ಗೆ ಈ ಕೋರ್ಟ್ಗೆ ಹಾಜರಾಗಿರೋದೇ ಜಾಮೀನ್ಗೋಸ್ಕರ ಸೊ ಅದು ಜಾಮೀನ್ ಆಗಂತ ಸೆಕ್ಷನ್ಸ್ ಇರೋದ್ರಿಂದ ಅವತ್ತೇ ಆಗುತ್ತೆ ಅದ್ ನನಗೆ ಗೊತ್ತಿದೆ ಆಲ್ರೆಡಿ ಜಾಮೀನ್ಗಂತ ಅಲ್ಲ ಮತ್ತೆ ಇವತ್ ಸಿಕ್ಕಿದರೆ ಸಿಕ್ಕಿದ್ಮೇಲೆ ಮಾಡ್ಬೇಕು ಅನ್ನೋದಿತ್ತು ಬಟ್ ನಾನು ಕೋರ್ಟ್ ಆವರಣದಲ್ಲಿ ಮಾಡ್ಬೇಕಂತ ಇದ್ರೆ ಅವರು ಅರ್ಧ ಮುಕ್ಕಾಲು ಗಂಟೆಯಿಂದ ವೆಯ್ಟ್ ಮಾಡ್ತಿದ್ರು ಅಲ್ಲಿ ಕೂತ್ಕೊಂಡು ಬೆಂಚ್ ಮೇಲೆ ಯಾರೂ ಇರಲಿಲ್ಲ ಅಕ್ಕಪಕ್ಕ ಇನ್ನು ಆಕ್ಚುಲಿ ಹೊರಗಡೆಗಿಂತನೂ ಅಲ್ಲೇ ನನ್ಗೆ ಈಸಿ ಆಗಿತ್ತು ಬಟ್ ನನ್ ಕೋರ್ಟ್ಗೆ ನಾನು ಅವಮಾನ ಮಾಡಬಾರ್ದು ಅದಕ್ಕೆ ನನ್ನ ಕೋರ್ಟ್ ಆವರಣ ಬಿಲ್ಡಿಂಗ್ ಇಂದ ಆಚೆ ಆಗಿರೋದು ಬಿಲ್ಡಿಂಗ್ ಇಂದ ಆಚೆ ಆಗಿರೋದು ಅವ್ರಿಗೆ ಹೇಳ್ಕೆ ಕೊಡಕ್ ಬರಲ್ಲ ಹೇಳ್ತಾರೆ ಕೋರ್ಟ್ ಬಿಲ್ಡಿಂಗ್ ಅಂಟ್ಕೊಂಡಿಲ್ಲ ನೋಡಿ ಅದು ರೋಡ್ ತರ ಅಲ್ಲಿಂದ ಹೊರಗೋಗ ಜಾಗ ಅದು ಒಳಗಡೆ ಅಲ್ಲ ನಂಗೂ ಗೊತ್ತು ಒಳಗಡೆ ಮಾಡ್ಬೇಕಂತಿದ್ರೆ ಅಲ್ಲೇ ಮಾಡ್ತಿದ್ದೆ ಅಲ್ಲಿಂದ ನಂಗೆ ಈಸಿ ಇತ್ತು ಹಾಗೆ ಮಹೇಶ್ ಚಂದ್ರ ಗುರು ಅವ್ರ ಜೊತೆ ಕೂಡ ನಾನು ಮಾತನಾಡಿಸ್ತೀನಿ ಬ್ರೇಕ್ ಆದ್ಮೇಲೆ ಗುರು ಅವರಿಗೆ ಪ್ರಶ್ನೆಯನ್ನ ಕೇಳ್ತೀನಿ ಮಹೇಶ್ ಚಂದ್ರ ಗುರು ಈಗ ಎಲ್ಲರಿಗೆ ಇರುವಂತಹ ಒಂದು ಆರೋಪ ಅಂದ್ರೆ ಒಂದು ರೀತಿಯ ಮಾತು ಅಥವಾ ಒಂದು ರೀತಿಯಂತ ಹೇಳಿಕೆ ಏನಪ್ಪಾ ಅಂದ್ರೆ ಕೇವಲ ಹಿಂದೂ ಧರ್ಮದವರ ಬಗ್ಗೆನೆ ಯಾಕೆ ಇಷ್ಟೊಂದು ಟೀಕೆ ಟಿಪ್ಪಣಿಗಳನ್ನ ಮಾಡ್ತೀರಿ ಅವಹೇಳನಕಾರಿಯಾಗಿ ಮಾತನಾಡ್ತೀರಿ ಅನ್ನೋದು ಒಂದು ಇನ್ನೊಂದು ಕಡೆ ಹಿಂದೂ ಧರ್ಮದಲ್ಲೇ ಹುಟ್ಟಿ ಹಿಂದೂ ಧರ್ಮದವರೇ ನಮ್ಮ ಒಂದು ಧರ್ಮವನ್ನ ರಕ್ಷಣೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ ಈಗ ಅನ್ನುವಂತಹ ಮಾತುಗಳು ಕೇಳಿ ಬರ್ತದೆ ಏನ್ ಹೇಳಕ್ ಬಯಸ್ತೀರಿ ನೋಡಿ ಭಾರತ ದೇಶ ಅಂದರೆ ಸರ್ವ ಧರ್ಮಗಳ ಸಮನ್ವತೆಯ ದೇಶ ಸರ್ವ ಜನಾಂಗಗಳ ಶಾಂತಿಯ ತೋಟ ಭಾರತೀಯರು ಅಂದರೆ ಎಲ್ಲ ಧರ್ಮೀಯರು ಜಗತ್ನಲ್ಲಿ ಇಲ್ದಿರ್ತಕ್ಕಂಥ ಎಲ್ಲ ಧರ್ಮಗಳು ಭಾರತದಲ್ಲಿವೆ ನಮಗೆ ಅಭಿಮಾನ ನಮ್ಮ ದೇಶದ ಬಗ್ಗೆ ಆದರೆ ಈ ಧಾರ್ಮಿಕ ಮೂಲಭೂತವಾದಗಳು ಸೃಷ್ಟಿ ಮಾಡಿದಾರಲ್ಲ ಜಾತಿಗಳು ಜಗತ್ನಲ್ಲಿ ಇಲ್ದೇ ಇರತಕ್ಕಂಥ ಜಾತಿಗಳು ಇಂಡಿಯಾದಲ್ಲಿ ಸೃಷ್ಟಿಯಾಗಿವೆ ಹಿಂದೆ ವೃತ್ತಿಗಳಾಗಿದ್ರು ಎಲ್ಲರೂ ಗೌರವತ್ವ ಬದುಕ್ತಾ ಇದ್ರು ಆದ್ರೆ ಜಾತಿಗಳನ್ನ ಸೃಷ್ಟಿ ಮಾಡಿ ಮೇಲುಕೀಳುಗಳನ್ನ ಸೃಷ್ಟಿ ಮಾಡಿ ಜನರನ್ನ ಡಿವೈಡ್ ಮಾಡ್ತಾ ಇದ್ದಾರೆ
ಡಿವೈಡ್ ಡ್ಯಾಮೇಜ್ ಡಿಸ್ಟ್ರಾಯ್ ಇದಕ್ಕೆ ನಮ್ ವಿರೋಧ ಇದೆ ಅಮ್ಮ ಹಿಂದೂ ಧರ್ಮಕ್ಕೆ ನಮ್ ವಿರೋಧ ಇಲ್ಲ ಆಮೇಲೆ ನಾವು ಹಿಂದೂ ಧರ್ಮದ ವಿರೋಧಿಗಳಲ್ಲ ನಾವು ಅಸಮಾನತೆ ವಿರೋಧಿಗಳು ಆದ್ರೆ ಓಕೆ ಧರ್ಮಕ್ಕೆ ವಿರೋಧ ಇಲ್ಲ ಅನ್ನುವಂಥದ್ದು ಅಸಮತಾಂತ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳಿ ನಿಮ್ಮ ಹೋರಾಟ ಮುಂದುವರಿಯತ್ತಾ ಹೀಗೇನೆ ಅಂತ ಹೇಳಿ ಫೈನಲ್ ಆಗಿ ಹೌದೌದು ನನ್ನ ಹೋರಾಟ ಹೀಗೆ ಮುಂದುವರಿಯುತ್ತೆ ಅಸಮಾನತೆ ಸಮಾನತೆ ಅಂತಾರೆ ಇವ್ರ ಹೇಳಿಕೆಗಳು ಸಮಾನವಾಗಿರ್ಬೇಕು ಇವ್ರ ಹೇಳಿಕೆಗಳು ಸಮಾನವಾಗಿಲ್ಲ ಬರೀ ಹಿಂದೂ ಧರ್ಮದ ವಿರುದ್ಧ ಮಾತ್ರ ಇವ್ರದ್ದು ಹೇಳಿಕೆಗಳು ಬರೋದು ಬೇರೆದ್ರಲ್ಲಿ ಸಮಾನತೆ ಇಲ್ಲ ಇವ್ರದ್ದು ಇವ್ರ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಸಂವಿಧಾನದಲ್ಲಿ ಒಂದ್ ಧರ್ಮಕ್ಕೊಂದು ಇನ್ನೊಂದ್ ಧರ್ಮಕ್ಕೊಂದು ಅಂತ ಇದೆಯಾ ಇಲ್ಲ ತಾನೆ ಎಲ್ಲ ಎಲ್ಲ ಧರ್ಮವನ್ನು ನೀವು ರೆಸ್ಪೆಕ್ಟ್ ಮಾಡಿ ಅಂತಾನೆ ಇರೋದು ಇವ್ರು ಮಾಡ್ತಾರ ನಮ್ಮ ಧರ್ಮಕ್ಕೆ ಅವಹೇಳನ ಮಾಡ್ತಾರೆ ಫೈನ್ 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 ಎಸ್ ಥ್ಯಾಂಕ್ ಯು ಮೀರಾ ಅವರೇ ಹಾಗೆ ಪ್ರಚಂದ್ರ ಗುರು ಅವರೇ ನಮ್ಮ ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಒಟ್ಟಾರೆ ಈಗಾಗಲೇ ಸಾಕಷ್ಟು ವಾದ ವಿವಾದಗಳು ಆಗ್ತಾ ಇದೆ ಈಗಾಗಲೇ ಈ ಒಂದು ಹೋರಾಟವನ್ನು ನಾನು ಮುಂದುವರಿಸ್ತೀನಿ ಅಂತ ಮೀರಾ ಹೇಳ್ತಾ ಇದ್ರೆ ಆದ್ರೆ ಈ ತರ ಮಾತನಾಡಿ ಈ ತರ ಒಂದು ರೀತಿ ಅಂತ ಸಂಸ್ಕೃತಿ ತೋರಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಇದು ಈ ಹೊತ್ತಿನ ಚರ್ಚೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು ಇವಳು ಯಂಗ್ ಜಿನಿಯಸ್ ಇವಳು ಹೆಜ್ಜೆ ಹಾಕ್ತಿದ್ರೆ ನೋಡುಗರು ಮೈ ಮರೆಯುತ್ತಾರೆ ಇವಳು ಯಂಗ್ ಜಿನಿಯಸ್ ಇವಳಿಗೆ ಒಡಿಸ್ಸಿಯ ವಂಡರ್ ಕಿಡ್ ಅಂತಾರೆ ಇಂಡಿಯಾ ಇಂಟರ್ನ್ಯಾಷನಲ್ ಡ್ಯಾನ್ಸ್ ಫೆಸ್ಟಿವಲ್ ನ ರಂಗಕ್ಕಿಳಿದರೆ ಜನ ಬೆರಗಾಗುತ್ತಾರೆ ಇವಳು ಯಂಗ್ ಜಿನಿಯಸ್ ಕೇವಲ 10 ವರ್ಷಕ್ಕೆ ದೇಶ ವಿದೇಶಗಳ ಅಭಿಮಾನಿಗಳನ್ನು ಹೊಂದಿದ್ದಾಳೆ ಕೇವಲ 4 ವರ್ಷಕ್ಕೆ ಒಡಿಸ್ಸಿ ಪ್ರತಿಭೆಯನ್ನು ಪುರಸ್ಕಾರ ಪಡೆದಿದ್ದಾಳೆ ನೆಟ್ವರ್ಕ್ 18 ನ ಅದ್ಭುತ ಶೋನಲ್ಲಿ ಬೆಂಗಳೂರಿನ ಅದ್ಭುತ ಪ್ರತಿಭೆ ಶ್ರೀನಿಕಾ ಪುರೋಹಿತ್ ನನ್ನ ಹೆಸರು ಶ್ರೀನಿಕಾ ನನಗೆ 10 ವರ್ಷ ವಯಸ್ಸು ನಾನು ಒಬ್ಳು ಒಡಿಸ್ಸಿ ಕ್ಲಾಸಿಕಲ್ ಡಾನ್ಸರ್ ಮತ್ತೆ ನಾನು ಬೆಂಗಳೂರಿನವಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪರ ನೃತ್ಯ ಮಾಡುವ ಅತಿ ಕಿರಿಯ ಡ್ಯಾನ್ಸರ್ಗಳಲ್ಲಿ ಇವಳು ಒಬ್ಬಳು ಸಿಂಗಾಪುರ್ ಜಪಾನ್ ಅಮೆರಿಕದಂತಹ ದೇಶಗಳಲ್ಲಿ ತನ್ನ ಶೋಗಳ ಮೂಲಕ ಹೆಸರುವಾಸಿಯಾಗಿದ್ದಾಳೆ ಒಡಿಸಿ ಒಂದು ತುಂಬಾ ಗ್ರೇಸ್ಫುಲ್ ಹಾಗೂ ಬ್ಯೂಟಿಫುಲ್ ಡ್ಯಾನ್ಸ್ ಫಾರ್ಮ್ ನಾನು ಒಡಿಸಿಯನ್ನು ಎತ್ತರಕ್ಕೆ ತೆಗೆದುಕೊಳ್ಳಲು ಬಯಸ್ತೀನಿ ಮತ್ತೆ ನಾನು ಕೂಡ ಒಂದು ಫೈನ್ ಒಡಿಸಿ ಡ್ಯಾನ್ಸರ್ ಆಗಿ ಬಯಸ್ತೀನಿ ಅವಳ ಮನೆತನವೇ ಒಡಿಸಿ ಡ್ಯಾನ್ಸ್ಗೆ ಹೆಸರುವಾಸಿಯಾಗಿದೆ ತನ್ನ ತಾಯಿಯ ಜೊತೆ ಮುದ್ರೆಗಳನ್ನು ಮಾಡುತ್ತಿದ್ದರೆ ಪ್ರೇಕ್ಷಕರು ನಿಬ್ಬೆರಗಾಗುತ್ತಾರೆ 4ನೇ ವಯಸ್ಸಿಗೆ ಪ್ರಶಸ್ತಿಗಳನ್ನು ಗೆಲ್ಲತೊಡಗಿದ ಇವಳು ತನ್ನ ಅಜ್ಜಿಯಿಂದಲೂ ನೃತ್ಯ ಕಲಿತಾಳೆ ಬರ್ತಿದ್ದಾಳೆ ಯಂಗ್ ಜೀನಿಯಸ್ ಶನಿವಾರ ರಾತ್ರಿ 8 ಗಂಟೆ